ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಬೆಳಗುತ್ತಿರುವ ರಮಣನಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಇಂದಿನದ ಸತ್ಸಂಗವನ್ನು ಪ್ರಾರಂಭಿಸೋಣ. ಸತ್ಸಂಗ ಮೊದಲು ಪ್ರಾರ್ಥನೆ. ಅಶ್ವಿನಿ ಬಾಲಾಜಿ ಹಾಗೂ ಉಮಾಶ್ರೀಪತಿಯವರು ಜೊತೆಯಲ್ಲಿ ಅದಾಗಿದ್ದ ಕೂಡಲೇ ನಂದಕುಮಾರ್ ಅವರು ಮುಕ್ತಕತ್ರಯವನ್ನು ಹೇಳ್ತಾರೆ. ದಕ್ಷಿಣ ಬೆಂಗಳೂರಿನ ಫಲಾಕುತ್ತಲ್ಲಿ ಆರತಿ ಬೆಳಗ್ತಾರೆ. ನಮೋ ರಮಣ. ದಕ್ಷಿಣಾಮೂರ್ತಿ ಸಾರಂಭ ಶಂಕರಾಚಾರ್ಯ ಮಧ್ಯಮ ರಮಣಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ, ವಂದೇ ಗುರು ಪರಂಪರಾ, ವಂದೇ ಗುರು ಪರಂಪರಾ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ಏಕಂ ಅಕ್ಷರಂ ಮೃದಿ ನಿರಂತರಂ ಲಿಖ್ಯತೆ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಹೃದಿ ವಿಷ ಮನಸಾ ಚಿಂತ ಮುಜ್ಜತ ಪವನ ಚಲನ ಸ್ವಯಂ
ಈಗ ಉಮಾ ಶ್ರೀಪತಿ ಅವರು ಧ್ಯಾನದ ಹಾಡನ್ನು ಹಾಡ್ತಾರೆ. ಇದು ಹಂಗ ಪಂಡ್ರೇಳ ಅಲ್ಲಿ ಇದೆಯಾ? ಆರತಿ ಬೆಳಗ್ಬೋದಾ? ಆರತಿ ಮಾಡಿದ್ನೆ ದರುಶನ ಸುಖ ಮಂಗಳ ಮುಖ ಸಕಲ ಜೀವ ಹಿತ ಸಮ್ಮುಖ ಬ್ರಹ್ಮ ಸಂಕೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ಸದಾ ತುಷ್ಟ ಸದಾ ಹೃಷ್ಟ ಸದಾ ಶಿವಾನಂದ ಪುಷ್ಟ ಪರಮ ಮಹರ್ಷಿ ಬ್ರಹ್ಮನಿಷ್ಠ ಸಮದರ್ಶಿ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮ್ಮ ಮನವದೊಂದು ಕಾಡು ನೀನರಿತಿಹ ಅದರ ಜಾಡು ಹಿತನರಿತು ನೀಡು ತೆಮ್ಮ ಕೊರೆಯ ತಳಿತು ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆ ನೋಡಿಗಾರನೇ ಹಿತವನಿದು ಪೊರೆ ತಂದಿಯೇ ನಮೋ ನ ರಮಣ ಸದಾ ಶಿವ ಪ್ರಭಾವರಣ ಮಹರ್ಷಿ ನಮೋ ಮಹರ್ಷಿ ನಮೋ ರಮಣ. ಈಗ ನಮ್ಮ ಒಳಗೆ ಇರುವ ಬೆಳಕನ್ನು ಈ ಹೊರಗಿನ ಆರತಿಯ ಮೂಲಕ ಆಹ್ಲಾದದಿಂದ ನಾವು ಅದನ್ನು ನೋಡಿದ ಮೂಲಕ ಒಳಗೆ ಇರುವ ರಮಣ ಬೆಳಕನ್ನು ನೋಡೋದಕ್ಕೆ ಸಾಧು ಸ್ವಾಮಿ ಧ್ಯಾನದ ಹಾಡನ್ನು ನಮಗೆ ಬರೆದು ಹೇಳ್ಕೊಟ್ಟಿದ್ದಾರೆ. ಮಕ್ಕಳಿಗಾಗಿ ಬರೆದಿರುವ ಈ ಹಾಡು ನಾವೆಲ್ಲರೂ ಕೂಡ ಈ ದಾರಿಯಲ್ಲಿ ಮಕ್ಕಳಾಗಿ ಇರೋದ್ರಿಂದ ನಮಗೆ ಬಹಳ ಸಹಾಯಕಾರಿಯಾಗಿದೆ. ಇದಕ್ಕೆ ಕನ್ನಡ ಅನುವಾದವನ್ನು ರೇವತಿ ಶಂಕರ್ ಮಾಡಿಕೊಟ್ಟಿದ್ದಾರೆ. ಉಮಾ ಶ್ರೀಪತಿಯವರು ಅದನ್ನು ನಮಗೆ ಹಾಡಿ ಬಿಡಿಸಿ ಹಾಡಿ ಅದರ ಸೊಗಸನ್ನು ಈಗ ಕೇಳಿಸಕ್ಕಿದ್ದಾರೆ. ಧ್ಯಾನದ ಹಾಡು. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು.
ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗು ಪಥವ ಕೇಳು ಭಗವನ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳುನಿ. ವೃತ್ತಿ ಅಡಗು ಪಥವ ಕೇಳು ಭಗವನ ರಮಣ ಧ್ವನಿಯ ಕೇಳು, ವೃತ್ತಿ ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳುನಿ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ಕಾಣಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ, ನಮೋ ರಮಣ. ಈಗ ರಮಣಾಂಜಲಿ ಸಂಗೀತ. ಮೊದಲಿಗೆ ಉಜ್ವಲ್ ಜಗದೀಶ್ ಅವರು ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾರೆ, ಅದಾದ್ಮೇಲೆ ರೇವತಿ ಶಂಕರ್ ಅವರು ರಮಣಾಂಜಲಿಯ ಒಂದು ಹಾಡನ್ನು ಪ್ರಸ್ತುತ ಮಾಡ್ತಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ರಮಣಾಂಜಲಿ ಸಂಗೀತ, ರಮಣಾಂಜಲಿ ತಂಡದ ರಮಣರ ಮೇಲಿನ ಮೊಟ್ಟ ಮೊದಲನೆಯ ಧ್ವನಿ ಮುದ್ರಿತ ಕನ್ನಡ ಹಾಡು ಇದು. ಇದು ಸಿ ಎನ್ ಶಾಸ್ತ್ರಿ ಅವರ ಸಾಹಿತ್ಯ ಹಾಗೂ ಸಂಗೀತ. ಇದನ್ನು ಎಚ್ ಕೆ ನಾರಾಯಣರವರು ರಮಣಾಂಜಲಿ ತಂಡದೊಂದಿಗೆ ಮೊದಲ ಕ್ಯಾಸೆಟ್ನಾದ ರಮಣಾಂಜಲಿನಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಪರಮಾತ್ಮನ್ ಯಾರೆಂದರಿವೇ ಮಾನವಾ, ಪರಮಾತ್ಮನ್ ಯಾರೆಂದರಿವೇ ಮಾನವಾ, ನಿನ್ನ ನೀ ಅರಿದರೆ, ನಿನ್ನ ನೀ ಅರಿದರೆ, ಅರಿದರೆ ಅರಿದರೆ, ಪರಮಾತ್ಮನ್ ಯಾರೆಂದರಿವೇ ಮಾನವಾ, ನಿನ್ನ ನೀ ಅರಿದರೆ, ನಿನ್ನ ನೀ ಅರಿದರೆ, ಅರಿದರೆ ಅರಿದರೆ, ಹೃದಯದೊಳಗಿಂದ ನಾನಾರೆಂದು, ಹೃದಯದೊಳಗಿಂದ ನಾನಾರೆಂದು, ಆತ್ಮರೂಪವೇ ಬೆಳಗುತಿಹುದು, ಆತ್ಮರೂಪವೇ ಬೆಳಗುತಿಹುದು,
ಹೃದಯದೊಳಗಿಂದ ನಾನಾರೆಂದು ಹೃದಯದೊಳಗಿಂದ ನಾನಾರೆಂದು ಆತ್ಮರೂಪವೇ ಬೆಳಗುತಿಹುದು ಆತ್ಮರೂಪವೇ ಬೆಳಗುತಿಹುದು ನಾನಾರೆಂಬ 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 ಧ್ಯಾನವು ಧ್ಯಾನದಿ ಮುಳುಗೆ ಮೌನವು ಬೆಳಗೆ ಧ್ಯಾನದಿ ಮುಳುಗೆ ಮೌನವು ಬೆಳಗೆ ಆತ್ಮದ ಕಡೆಗೆ ಆತ್ಮದ ಕಡೆಗೆ ಆತ್ಮದ ಕಡೆಗೆ ಆತ್ಮದ ಕಡೆಗೆ ಪರಮಾತ್ಮನ್ ಯಾರೆಂದರಿವೆ ಮಾನವ ನಿನ್ನ ನೀ ಅರಿದರೆ ನಿನ್ನ ನೀ ಅರಿದರೆ 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 ಹೃದಯದೊಳಗಿಂದ ನಾನಾರೆಂದು ಆತ್ಮರೂಪವೇ ಬೆಳಗುತಿಹುದು ಆತ್ಮರೂಪವೇ ಬೆಳಗುತಿಹುದು ಆತ್ಮರೂಪವೇ ಬೆಳಗುತಿಹುದು ನಾನಾರೆಂಬ 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 ಧ್ಯಾನದಿ ಮುಳುಗೆ ಮೌನವು ಬೆಳಗೆ ಧ್ಯಾನದಿ ಮುಳುಗೆ ಮೌನವು ಬೆಳಗೆ ಆತ್ಮದ ಕಡೆಗೆ ಆತ್ಮದ ಕಡೆಗೆ ಆತ್ಮದ ಕಡೆಗೆ ಆತ್ಮದ ಕಡೆಗೆ ಆತ್ಮದ ಕಡೆಗೆ ಓಂ ನಮೋ ಭಗವತೆ ಶ್ರೀರಮಣಾಯ. ಈ ಆತ್ಮದ ಕಡೆಗೆ ಹೋಗಲು ಆತ್ಮ ವಿಚಾರವನ್ನು ನಾವು ಮಾಡಬೇಕು. ಆದರೆ ಅನೇಕ ಬಾರಿ ನಂದಕುಮಾರ್ ಸರ್ ಕೂಡ ಹೇಳಿದ್ದಾರೆ, ಆತ್ಮ ವಿಚಾರ ಮಾಡೋಕ್ಕಾಗದೇ ಇರೋ ಸಮಯದಲ್ಲಿ ನಮಗೆ ಮನಸ್ಸು ಯಾವಾಗ ತನ್ನ ಆಟವನ್ನು ಆಡ್ತಾ ಇರುತ್ತೋ ಆವಾಗ ನಂದಕುಮಾರ್ ಸರ್ ಹೇಳಿರೋ ಥರ, ಭಗವಾನರು ನಮಗೆ ಹೇಳಿರೋ ಥರ, ಭಗವಾನರ ನಾಮ ಜಪ, ಭಗವಾನರ ಚರಿತೆಯನ್ನು ನಾವು ಯಾವಾಗ ಧ್ಯಾನ ಮಾಡ್ತೀವೋ ಆವಾಗ ನಮ್ಮ ಆತ್ಮದ ಕಡೆಗೆ ನಾವು ಹೋಗಬಹುದು. ಯಾಕೆಂದರೆ ಭಗವಾನರು ಸ್ವತಃ ಆತ್ಮಸ್ವರೂಪ, ಆತ್ಮವು ಕರುಣಾಮೂರ್ತಿ. ಅದರಿಂದ ಆ ಮೂರ್ತಿ ಸ್ವಭಾವವನ್ನು ಮೂರ್ತಿ ಸ್ವರೂಪವನ್ನು ತಗೊಂಡು ರಮಣ ಅಂತ ನಮ್ಮ ಮುಂದೆ ಬಂದಿದೆ. ಆ ರಮಣನ ಸೇವೆ ಹೇಗೆ ಮಾಡೋದು? ನಾವು ಹೃದಯದೊಳಗೆ ಅವನನ್ನು ಕಾಣುವಾಗ ಅವನ ಪಾದ ಸೇವೆಯನ್ನು ನಾವು ಮಾಡಬಹುದು. ಅವನ ಕರ ನಮ್ಮ ಮೇಲೆ ಯಾವಾಗ ಬೀಳುತ್ತೋ ಅವಾಗ ನಮಗೆ ಮೋಕ್ಷ ದೊರೆಯುತ್ತೆ. ಯಾವಾಗಲೂ ನಿನ್ನ ನಾಮವನ್ನೇ ನುಡಿತೀನಿ, ಯಾವಾಗಲೂ ನಿನ್ನ ಸಾನ್ನಿಧ್ಯವನ್ನೇ ಕೋರುತ್ತೇನೆ ಅಂತ ವೈ ವಿ ವೆಂಕಟೇಶ್ವರ ರಾವ್ ಅವರು ಈ ಹಾಡಲ್ಲಿ ಪ್ರಸ್ತುತ ಮಾಡ್ತಾರೆ. ಅದರ ಕನ್ನಡ ಅನುವಾದ ಆರ್ ಎನ್ ಜಯಗೋಪಾಲ್ ಅವರು, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ. ಶ್ರೀರಮಣ ಜಯ ರಮಣ ನಮೋ ರಮಣ, ಶ್ರೀರಮಣ ಜಯ ರಮಣ ನಮೋ ರಮಣ. ನೀಡುವುದಮ್ಮ ಮಧುರ ಫಲ ಹಲವು ಪ್ರಭು ಶ್ರೀರಮಣ ಸೇವೆ, ಶ್ರೀರಮಣ ಪಾದ ಸೇವೆ. ನೀಡುವುದಮ್ಮ ಮಧುರ ಫಲ ಹಲವು ಪ್ರಭು ಶ್ರೀರಮಣ ಸೇವೆ, ಶ್ರೀರಮಣ ಪಾದ ಸೇವೆ. ಶ್ರೀರಮಣ ಜಯ ರಮಣ ನಮೋ ರಮಣ, ಶ್ರೀರಮಣ ಜಯ ರಮಣ ನಮೋ ರಮಣ. ತವ ನಾಮವನೇ ನುಡಿಯುವೆ ಎಂದಿಗೂ, ತವ ಸಾನ್ನಿಧ್ಯವ ಕೋರುವೆನೆಂದಿಗೂ, ತವ ನಾಮವನೇ ನುಡಿಯುವೆ ಎಂದಿಗೂ, ತವ ಸಾನ್ನಿಧ್ಯವ ಕೋರುವೆನೆಂದಿಗೂ. ರಮಣ ನೀನೆ ಈ ಜೀವಾಧಾರವು, ರಮಣ ನೀನೆ ಈ ಜೀವಾಧಾರವು, ನೀನೇ ಲೋ
ಜಗಕ್ಕೆ ನೀನೇ ಮೂಲ. ಶ್ರೀರಮಣ ಜಯ ರಮಣ ನಮೋ ರಮಣ. ಓ ಮಹರ್ಷಿ ನಿನ್ನ ಮೊಗದ ಮೌನವೇ ನಮ್ಮ ಸಮಸ್ಯೆಗೆ ಪರಿಹಾರ ಮಾರ್ಗವು. ಓ ಮಹರ್ಷಿ ನಿನ್ನ ಮೊಗದ ಮೌನವೇ ನಮ್ಮ ಸಮಸ್ಯೆಗೆ ಪರಿಹಾರ ಮಾರ್ಗವು. ರಮಣ ನೀನೆ ಈ ಬಾಳಿಗೆ ಸರ್ವವು, ರಮಣ ನೀನೆ ಈ ಬಾಳಿಗೆ ಸರ್ವವು. ನೀನೇ ಧರೆಯಲಿ ನಿತ್ಯ, ಈ ಧರೆಯಲಿ ನೀನೇ ಸತ್ಯ. ಶ್ರೀರಮಣ ಜಯ ರಮಣ ನಮೋ ರಮಣ. ತವ ನುಡಿಗಳಲ್ಲಿ ನಿಜ ಮೆರೆಯುತ್ತಿದೆ, ತವ ಕಣ್ಣೋಟದೆ ಜ್ಯೋತಿ ಬೆಳಗುತ್ತಿದೆ. ತವ ನುಡಿಗಳಲ್ಲಿ ನಿಜ ಮೆರೆಯುತ್ತಿದೆ, ತವ ಕಣ್ಣೋಟದೆ ಜ್ಯೋತಿ ಬೆಳಗುತ್ತಿದೆ. ರಮಣ ತವ ಕರ ಸ್ಪರ್ಶ ಮಾತ್ರದೆ, ರಮಣ ತವ ಕರ ಸ್ಪರ್ಶ ಮಾತ್ರದೆ ದೊರೆವುದು ಬಾಳಿಗೆ ಮೋಕ್ಷ, ಈ ಬಾಳಿಗೆ ದೊರೆವುದು ಮೋಕ್ಷ. ಶ್ರೀರಮಣ ಜಯ ರಮಣ ನಮೋ ರಮಣ. ಶ್ರೀರಮಣ ಜಯ ರಮಣ ನಮೋ ರಮಣ. ನಮೋ ರಮಣ ನಮೋ ರಮಣ ನಮೋ ರಮಣ. ನಮೋ ರಮಣ. ಈಗ ಆ ಕರಸ್ಪರ್ಶ ಮಾತ್ರದಿ ಮೋಕ್ಷ ದೊರೆಯಿತಲ್ಲ ಅಂತಹ ತಾಯಿ ಅಳಗಮ್ಮನ ಕಥೆಯನ್ನು ನಮಗೆ ಉಮಾ ಅಶ್ವತ್ ಅವರು ಓದಿ ತೋರಿಸ್ತಾರೆ. ನಮೋ ಭಗವತೆ ಶ್ರೀರಮಣಾಯ. ಭಗವಾನ್ ರಮಣರು ಮತ್ತು ಮಾತೃಶ್ರೀ. ಈ ಪುಸ್ತಕವನ್ನು ರಮಣ ಕೇಂದ್ರದ ಹಿಂದಿನ ಅಧ್ಯಕ್ಷರಾದ ಎ.ಆರ್. ನಟರಾಜನ್ ರವರು ಆಂಗ್ಲ ಭಾಷೆಯಲ್ಲಿ ಬರೆದಿರುತ್ತಾರೆ. ಇದೇ ಪುಸ್ತಕವನ್ನು ಕನ್ನಡದ ಹೆಸರಾಂತ ಸಾಹಿತಿಗಳಾದ ಡಾಕ್ಟರ್ ಶಿವರಾಮ್ ಕಾರಾಂತರು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಅಧ್ಯಾಯ 3 ಪ್ರಥಮ ಗೋಡೆ. ನಾಗಸ್ವಾಮಿ ತನ್ನ ತಾಯಿ ಅಳಗಮ್ಮಳನ್ನು ತಿರುವಣ್ಣಾಮಲೆಗೆ ಕರೆದೊಯ್ಯಲು ಸ್ವಲ್ಪ ಸಮಯ ಹಿಡಿಯಿತು. ಆತ ಆ ಕೆಲಸವನ್ನು 1898 ಕ್ರಿಸ್ಮಸ್ ಹೊತ್ತಿಗೆ ಮಾಡಿದ. ಹಾಗೆ ಮಗನ ದರ್ಶನಕ್ಕೆ ಹೋಗುವುದಕ್ಕೂ ಆತ ಮನೆಯಿಂದ ಕಣ್ಮರೆಯಾದುದಕ್ಕೂ ನಡುವೆ 28 ಕಾಲ ಸಂದಿತ್ತು. ಆಕೆ ಮಗನನ್ನು ಪಾವಳ ಕುಂದುರುವಿನಲ್ಲಿ ಭೇಟಿಯಾದಾಗ ಅವಳ ಮನಸ್ಸಿನ ಯಾತನೆಯನ್ನು ಬಣ್ಣಿಸುವಂತಿರಲಿಲ್ಲ. ಆತನ ಜಡೆಗಟ್ಟಿದ ಕೇಶರಾಶಿ, ಬೆಳೆದ ಉಗುರುಗಳು, ಧೂಳು ಮುತ್ತಿದ ಶರೀರ, ತೊಟ್ಟ ಒಂದೇ ಕೌಪೀನ, ಇದೆಲ್ಲವನ್ನೂ ಕಂಡಾಗ ಅವಳ ತಳಮಳ ಸಹಿಸುವಂತಿರಲಿಲ್ಲ. ಆಕೆ ನಿತ್ಯವೂ ಮಗನಲ್ಲಿಗೆ ಹೋಗಿ ಅವನ ಮನವನ್ನು ಒಲಿಸಲು ಏನೇನೋ ಪ್ರಯತ್ನ ಮಾಡಿದಳು. ತನ್ನ ಪ್ರೀತಿಯನ್ನು, ಮನದ ಅಳಲನ್ನು ಏಕಷ್ಟು ತೋಡಿಕೊಂಡಳು. ಆದರೆ ವೆಂಕಟರಾಮನಿಗೆ ತನ್ನ ಮುಂದಿನ ಭವಿಷ್ಯವೆಲ್ಲ ಅರುಣಾಚಲಂನಲ್ಲೇ ಕಳೆಯುತ್ತದೆ ಎಂದು ತಿಳಿದುದರಿಂದ ಆತ ತಾಯಿಗೆ ತಾಯಿಯ ಆಸೆಗೆ ಯಾವ ಪೋಷಣೆಯನ್ನೂ ಕೊಡದಾದ. ಅವಳಿಗೆ ಮೌನವೇ ಅವನ ಪ್ರತ್ಯುತ್ತರ. ಒಮ್ಮೆ ಅವನ ತಾಯಿ ಆ ಸ್ಥಳದ ಕೆಲವು ಹಿರಿಯರೊಡನೆ ತನ್ನ ಸಲುವಾಗಿ ಅವರು ಅವನನ್ನು ಒತ್ತಾಯಿಸುವಂತೆ ಪ್ರಯತ್ನಿಸಿದ್ದುಂಟು. ಅಂಥವರಲ್ಲಿ ಒಬ್ಬನಾದ ಪಾಚಿಯಪ್ಪ ಪಿಳ್ಳೆ ಎಂಬಾತ ಅವಳ ಮಗನ ಮುಂದೆ ಹೋಗಿ, ನೋಡಪ್ಪ, ನಿನ್ನ ತಾಯಿ ಇಷ್ಟೊಂದು ಕಣ್ಣೀರನ್ನು ಸುರಿಸುತ್ತಿರುವಾಗ ನೀನು ಏನಾದರೊಂದು ಮಾತನ್ನು ಆಕೆಗೆ ಹೇಳಬಾರದೆ? ಒಂದು ಆಗಲಿ ಎನ್ನು, ಅಥವಾ ಒಲ್ಲೇ ಎನ್ನು. ನಿನಗೆ ಮೌನವ್ರತವನ್ನು ಮುರಿಯಬಾರದು ಎಂದು ಅನಿಸಿದರೆ ಇಕೋ ಕಾಗದ ಪೆನ್ಸಿಲ್ಗಳನ್ನು ಕೊಡುತ್ತೇನೆ, ಬರೆದು ತಿಳಿಸು ಎಂದು ಪ್ರಾರ್ಥಿಸಿದ. ಅದಕ್ಕೆ ಆತ ಬರೆದ ಉತ್ತರ ಹೀಗಿತ್ತು: ಎಲ್ಲೆಲ್ಲಿಯೂ ವಾಸವಾಗಿರುವ ಸೃಷ್ಟಿಕರ್ತ ಪ್ರತಿಯೊಬ್ಬ ಮನುಷ್ಯನನ್ನು ಅವನ ಕರ್ಮಾನುಸಾರವಾಗಿ ಜೀವನ ನಡೆಸುವಂತೆ ಪ್ರೇರೇಪಿಸುತ್ತಾನೆ. ಯಾವುದು ಅವನು ಉದ್ದೇಶವಾಗಿಲ್ಲವೋ ಅಂಥದು ನೀವೆಷ್ಟೇ ಪ್ರಯತ್ನ ಮಾಡಿದರೂ ಸಾಧಿಸಲಾರದು. ಆದುದರಿಂದ ನಾನು ಈ ಸಂದರ್ಭದಲ್ಲಿ ಮೌನದಿಂದಿರುವುದೇ ಉತ್ತಮ ಮಾರ್ಗ ಎಂದು ಶ್ರೀರಮಣರು ಜಗತ್ತಿಗೆ ಸಲ್ಲಿಸಿದ ಪ್ರಥಮ ಸಂದೇಶವೆಂದರೆ ಇದೆ.
ಅಂತ ಸಂದೇಶವನ್ನು ಅವರು ತಮ್ಮ ತಾಯಿಗೆ ಅರ್ಪಿಸಿದರೆಂದಾಗ ಅದರ ಮಹತ್ವ ಸಾಮಾನ್ಯ ವಿಷಯವೆಂದು ಯಾರೂ ತಿಳಿಯುವಂತಿಲ್ಲ. ಅಧ್ಯಾಯ 4, ಆರೋಗ್ಯ ಲಾಭಕ್ಕಾಗಿ ಪ್ರಾರ್ಥನೆ. ಇನ್ನೊಮ್ಮೆ ಭಗವಾನರ ತಾಯಿ ತಮ್ಮ ಮಗನ ಭೇಟಿಗೆ ಬಂದದ್ದು 1913. ಆ ಕಾಲಕ್ಕೆ ಅವರು ತಾಯಿ ಕಾಶಿ ಯಾತ್ರೆಯನ್ನು ಮುಗಿಸಿ ಊರಿಗೆ ಮರಳುತ್ತಿದ್ದರು. ಈ ಅವಧಿಯಲ್ಲಿ ರಮಣರು ಅರುಣಾಚಲದ ವಿರೂಪಾಕ್ಷ ಗುಹೆಯಲ್ಲಿ ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ಎಲ್ಲರೂ ಅವರನ್ನು ಭಗವಾನ್ ಶ್ರೀ ರಮಣ ಮಹರ್ಷಿ ಎಂದು ಕರೆಯತೊಡಗಿದ್ದರು. ಅವರಿಗೆ ಆ ಬಿರುದನ್ನು ಕೊಟ್ಟ ವ್ಯಕ್ತಿ ಕಾವ್ಯಕಂಠ ಗಣಪತಿ ಮುನಿಗಳು. ಅವರು ರಮಣರ ಶಿಷ್ಯವರ್ಗಕ್ಕೆ ರಮಣರು ಮಾನವ ಶರೀರವನ್ನು ತಾಳಿ ಬಂದ ದೇವರದ್ದೇ ಅವತಾರ ಎಂಬುದಾಗಿ ಬರೆದು ತಿಳಿಸಿದ್ದರು. ಭಗವಾನರ ತಾಯಿ ಅಲ್ಲಿಗೆ ಸಂದರ್ಶನಕ್ಕೆ ಬಂದಾಗ ಆಕೆಯೊಡನೆ ಭಗವಾನರ ಸೋದರ ನಾಗಸುಂದರನ ಮಡದಿಯಾದ ಮಂಗಲಮ್ಮನು ಬಂದಿದ್ದರು. ಮೊದಲ ಬಾರಿಗೆಂಬಂತೆ ಆ ಇಬ್ಬರು ಹೆಂಗಸರು ವಿರೂಪಾಕ್ಷ ಗುಹೆಯಲ್ಲಿ ಒಂದು ರಾತ್ರಿಯನ್ನು ಕಳೆದರು. ಅಲ್ಲಿಯ ತನಕವೂ ಸ್ತ್ರೀಯರಿಗೆ ಆ ಗುಹೆಯಲ್ಲಿ ವಾಸಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅಲ್ಲಿಗೆ ಬಂದಿದ್ದ ಅವರ ತಾಯಿ ತಮ್ಮ ಸೊಸೆ ಮಂಗಲಮ್ಮನಿಗೆ ಪುತ್ರ ಸಂತಾನವಾಗಲೆಂದು ಹರಸುವಂತೆ ತಮ್ಮ ಮಗನನ್ನು ಬೇಡಿಕೊಂಡಳು. ಅನಂತರ ಆ ಇಬ್ಬರು ಮಾನವದರಿಗೆ ತೆರಳಿದರು. ಭಗವಾನರ ಆಶೀರ್ವಾದದಿಂದ ಮಂಗಲಮ್ಮ ಗರ್ಭಿಣಿಯಾದಳು. ಬೇಡದೆಯೂ ಅನುಗ್ರಹಿಸುವವರು ಭಗವಾನರು. ಮಂಗಲಮ್ಮನಿಗೆ ಜನಿಸಿದ ಗಂಡು ಮಗುವಿಗೆ 1 ವರ್ಷದ ತರುವಾಯ ಕೃತಜ್ಞತೆಯಿಂದ ವೆಂಕಟರಾಮನ್ ಎಂಬ ಹೆಸರನ್ನೇ ಇರಿಸಿದರು. ಅದೇ ವರ್ಷ ಅಳಗಮ್ಮ ತಿರುಪತಿ ಯಾತ್ರೆಯನ್ನು ಕೈಕೊಂಡಳು. ಆ ಯಾತ್ರೆಯಿಂದ ಮರಳುತ್ತಾ ಆಕೆ ಭಗವಾನರ ಜೊತೆಯಲ್ಲಿ ವಾಸ ಮಾಡಲು ಬಂದ ಅವಧಿಯಲ್ಲಿ ಬೇನೆ ಬಿದ್ದಳು. ಅದೇ ಬೇನೆ ಉಲ್ಬಣವಾಗಿ 2-3 ವಾರಗಳಲ್ಲಿ ಅವಳಿಗೆ ಮತಿವಿಭ್ರಮೆ ಉಂಟಾಯಿತು. ಆಗ ಭಗವಾನರು ಅರುಣಾಚಲನೊಡನೆ ನಮ್ಮ ತಾಯಿಗೆ ಜೀವದಾನ ಮಾಡೆಂದು ಪ್ರಾರ್ಥಿಸಿದರು. ಹೀಗೆ ಅವರು ವಿಧಿ ನಿಯಮವನ್ನು ಬದಲಿಸಲು ದೈವದ ಮೊರೆ ಹೋಗ್ತಿದ್ದರೆ ಅದು ಇದೇ ಮೊದಲನೇ ಬಾರಿ ಎನ್ನಬೇಕು. ಸಾವನ್ನು ಗೆಲ್ಲುವ ಶಕ್ತಿ ಆ ಅರುಣಾಚಲನಿಗಿಲ್ಲಬೇಕು. ಆದುದರಿಂದಲೇ ಭಗವಾನರು ತಮ್ಮ ತಾಯಿಯ ಬೇನೆಯನ್ನು ನಿವಾರಿಸೆಂದು ಅರುಣಾಚಲನನ್ನು ಬೇಡಿದ್ದಲ್ಲದೆ ಆಕೆ ಬದುಕು ಚಿರಂತನವಾಗಲೆಂದು ಪ್ರಾರ್ಥಿಸಿದರು. ಅವರೇ ರಚಿಸಿದ ಈ ಕೆಳಗಿನ ಸ್ತುತಿ ಪದ್ಯಗಳಲ್ಲಿ ಅವರಿಗೆ ತಮ್ಮ ತಾಯಿಯ ಮೇಲಿನ ಅಪಾರ ಮಮತೆಯು, ಅರುಣಾಚಲನ ಮೇಲಿದ್ದ ಗಾಢ ವಿಶ್ವಾಸವೂ ಕಂಡುಬರುತ್ತದೆ. ಓ ದೇವ, ನೀನೆನಿಹ ಪರ್ವತ ರೂಪಿ, ಜನ್ಮಾಂತರಗಳ ಅವಿರತ ಬಂಧನಕ್ಕೆ ವಿನಾಶ ರೂಪಿ, ನಿನ್ನ ಪದಯುಗಗಳನ್ನು ಪರಮ ಆಸರೆ, ಆ ನೀನೇ ನನ್ನ ತಾಯಿ ದುಃಖವ ತೊಳೆದು ಮುನ್ನಡೆಸಬಲ್ಲೆ. ಓ ಕಾಲವನ್ನು ಗೆಲ್ಲಬಲ್ಲವನೇ, ನಿನ್ನ ಪಾದ ಪದ್ಮನಗಳೇ ಎಲಗಾಸರೆ, ಅದೇ ನನ್ನ ತಾಯಿಯನ್ನು ಮೃತ್ಯುವಿನಿಂದ ರಕ್ಷಿಸಲಿ. ಆದರೂ ಈ ಮೃತ್ಯುವಿಗೆ ಅರ್ಥವೇನು? ಅರುಣಾಚಲ ಉಜ್ವಲ ಜ್ಞಾನ ಶಿಖಿಯೇ, ವಯಸ್ಸು ಯಾವತ್ತೂ ಕಸ ಕೊಳಚಿಗಳ, ನಿನ್ನಲ್ಲಿರಿಸಿಕೋ ಎನ್ನ ಮಾತೇನು? ಬೇರೊಂದು ಚಿತೆ ಅವಳ ಸುಡಲು ಬೇಕಿಲ್ಲ. ಅರುಣಾಚಲ ಮಾಯೆಯ ತೆರೆಯನ್ನು ಅಳಿದ ಶಕ್ತಿ, ಸಾವಧಾನ ಬೇಕೆ ಎನ್ನ ತಾಯಿಯ ಮತಿಭ್ರಮೆಯ ಪರಿಸೆ. ಓ ತಾಯಿ, ನಿನ್ನ ಆಸರೆಯ ವಯಸ್ಸು ಬರುವವರಿಗೆ ವಿವಿಧ ಆಘಾತಗಳಿಂದ ಅನ್ಯ ರಕ್ಷಣೆಯಲ್ಲಿ. ತಮ್ಮ ಈ ಸ್ತುತಿ ಪದ್ಯದಲ್ಲಿ ಭಗವಾನರು ಅರುಣಾಚಲನ್ನು ಈ ತನಕ ತಂದೆ ಎಂದವರು ಈಗ ತಾಯಿ ಎಂದುದನ್ನು ಕಾಣಬಹುದು. ಅವರ ಪ್ರಾರ್ಥನೆಗೆ ಮನ್ನಣೆ ಸಿಕ್ಕಿಯೂ ಸಿಕ್ಕಿತು. ಅಲಗ ಮಾಳ ಗುಣ ಹೊಂದಿ ಮಾನವದರಿಗೆ ಮರಳಿದರು. ನಮೋ ರಮಣ. ನಮೋ ರಮಣ. ಈಗ ಉಮಾ ಶ್ರೀಪತಿ ಅವರು ರೇವತಿ ಶಂಕರ್ ತೋರಿಸುವ ಕಿರುಚಿತ್ರಕ್ಕೆ ಒಂದು ಪರಿಚಯವನ್ನು ನೀಡಿ ಅದರ ಜೊತೆಗೆ ಭಗವಾನರ ಉಪದೇಶ ಮತ್ತು ಜೀವನದ ಬಗ್ಗೆ ಕೆಲವೊಂದು ಒಳನೋಟಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಸಾಮಾನ್ಯವಾಗಿ ಪ್ರಯತ್ನ ಎಂದು ಕರೆಯಲ್ಪಡುವ ಎಲ್ಲ ಪ್ರಾಪಂಚಿಕ ಚಟುವಟಿಕೆಗಳು ಮನಸ್ಸಿನ ಸಹಾಯದಿಂದ ಮತ್ತು ಆಗಾಗ್ಗೆ ವಿರಾಮಗಳೊಂದಿಗೆ ನಡೆಯುತ್ತದೆ. ಆದರೆ ಸಂಪರ್ಕವನ್ನು ಸಾಧಿಸುವ ಅಥವಾ ಇನ್ನೂ ಆಂತರಿಕವಾಗಿ ಉಳಿಯುವ ಕ್ರಿಯೆಯು ತೀವ್ರವಾದ ಪರಿಣಾಮವಾಗಿದೆ. ಇದು ಇಡೀ ಮನಸ್ಸನ್ನು ವಿರಾಮವಿಲ್ಲದಂತೆ ಕಾರ್ಯನಿರ್ವಹಿಸುತ್ತದೆ. ಬೇರೆ ಆಲೋಚನೆಗಳು ಮೂಡಿದಾಗ ಅದನ್ನು ಸಂಪೂರ್ಣಗೊಳಿಸುವ ಬದಲು ಈ ಆಲೋಚನೆ ಯಾರಿಗೆ ಸಂಭವಿಸಿದೆ ಎಂದು ವಿಚಾರಿಸುವುದು ಅಗತ್ಯವಾಗಿದೆ. ಈ ರೀತಿಯ ಅಭ್ಯಾಸವನ್ನು ಮಾಡುವುದರಿಂದ ಮನಸ್ಸಿಗೆ ಅದರ ಮೂಲ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲುವ ಶಕ್ತಿ ಹೆಚ್ಚಾಗುತ್ತದೆ. ಗುರುಗಳು ತೋರಿದ ಹಾದಿಯಲ್ಲಿ ತಪ್ಪಿಲ್ಲದೆ ನಡೆಯುವುದು ಅತ್ಯವಶ್ಯಕ. ನಾವೆಲ್ಲರೂ ಈ ಆತ್ಮವಿಚಾರ ಅನ್ನೋದನ್ನ ಕೇಳ್ತಾ ಇದ್ದೀವಿ, ಆದ್ರೆ ಎಷ್ಟು ಮಟ್ಟಕ್ಕೆ ಪಾಲಿಸ್ತಾ ಇದ್ದೀವಿ ಗೊತ್ತಿಲ್ಲ. ಅದರಲ್ಲಿ ನಾವು ಎಲ್ಲರೂ ಈ ಸತ್ಸಂಗ ಸೇರೋದೇ ನಾವು ಅದನ್ನ ಅವಾಗವಾಗ ರಿಮೈಂಡ್ ಮಾಡ್ಕೊಂಡು ಒಬ್ರಿಗೊಬ್ರು ಜಾಪ್ಸಿ ಈ ತರದ್ ಮಾಡ್ಬೇಕು, ಈ ತರದ್ರಲ್ಲೇ ನಮ್ಮ ಜೀವನ ಅಂತ ಇದೆಲ್ಲ ತೋರ್ಸಕ್ಕೆ ಅಂತಾನೆ ಭಗವಾನ್ ರಮಣರು ಮಾನವ ರೂಪಿಯಾಗಿ ಬಂದಿದ್ದಾರೆ.
ಅಂತಹ ಭಗವಾನ್ ರಮಣರ ತಾಯಿಗೇನೆ ಕಾಯಿಲೆ ಇತ್ತು, ವಿಷಮ ಶೀತ ಜ್ವರ ಇತ್ತು ಅನ್ನೋದನ್ನ ಈಗಷ್ಟೇ ಉಮಾ ಅಶ್ವಥವ್ರು ಓದಿ ತಿಳಿಸಿದ್ರು. ಅದನ್ನ ಆ ಕಾಯಿಲೆನ ವಾಸಿ ಮಾಡೋದಕ್ಕೆ ಭಗವಂತನಿಗೆ ಕ್ಷಣ ಮಾತ್ರ ಸಾಕಾಗಿತ್ತು. ಆದ್ರೂ ಭುವಿಯಲ್ಲಿ ಬಂದ್ಮೇಲೆ ಮಾನವ ಜನ್ಮ ತಾಳಿದ್ಮೇಲೆ ಯಾವೆಲ್ಲ ಕರ್ಮಾನುಸಾರ ಇರುತ್ತೆ ಅದೆಲ್ಲಾನು ಅನುಭವಿಸ್ಬೇಕು, ಅದನ್ನ ಮಾಡ್ಲೇಬೇಕು. ಆದ್ರೆ ನಾವು ಅದನ್ನ ಪ್ರಯತ್ನ, ಆ ಪ್ರಯತ್ನ ಯಾವುದು ಅಂದ್ರೆ ಪ್ರಾರ್ಥನೆ ಅಥವಾ ಆತ್ಮ ವಿಚಾರ, ಆ ಮೂಲಕ ಮಾಡ್ಬೇಕು ಅನ್ನೋದನ್ನ ಭಗವಂತರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾವೇನಂದ್ರೆ ಇವಾಗ ಪ್ರೆಸೆಂಟ್ ಅನುಭವಿಸ್ತಾ ಇರೋ ಕೊರೋನಾ ಸಿಚುಯೇಷನ್ ಆಗಿರ್ಬೋದು, ಅದ್ರ ಬಗ್ಗೆ ಆತಂಕಗಳು ಪಡೋದ್ರಿಂದ ಅಥವಾ ಅದ್ರ ಬಗ್ಗೆ ವಿಚಾರಣೆ ಮಾಡೋದ್ರಿಂದ ಮಾತನಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾವ ಕಷ್ಟ ಬಂದ್ರೂ ಅದಕ್ಕೆ ಭಗವಂತ ಇದ್ದಾನೆ. ಆ ಪ್ರಯತ್ನ, ಆ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅವನು ಎಲ್ಲಾ ಇದನ್ನು ನಿವಾರಿಸ್ತಾನೆ, ಕಷ್ಟಗಳನ್ನ ನಿವಾರಿಸ್ತಾನೆ ಅನ್ನೋದನ್ನ ನಾವು ಮನಗಂಡ್ಬೇಕು. ಆತ್ಮ ವಿಚಾರ ಮಾಡೋದೊಂದೇ ನಮ್ಮ ಮುಖ್ಯ ಕರ್ತವ್ಯ. ನಾವು ಇದನ್ ಮಾಡ್ಬೇಕಾ ಅದನ್ ಮಾಡ್ಬೇಕಾ ಇದ್ ಬಂದ್ರೆ ಏನ್ ಮಾಡ್ಬೇಕು ಅದ್ ಯಾವ್ದು ನಮಗ್ ಬೇಕಾಗಿಲ್ಲ, ಯಾವ್ದಾಗ್ಬೇಕು ಅಂತಿದ್ಯೋ ಅದು ಖಂಡಿತ ಆಗೇ ಆಗತ್ತೆ ಅಂತ ಭಗವಂದ್ರೆ ನಮ್ಗೆ ಹೇಳ್ಬಿಟ್ಟಿದ್ದಾರೆ. ತಾಯಿಗೆ ನೀಡಿರೋ ಮೊದಲನೇ ಉಪದೇಶದಲ್ಲೇ ನಮ್ಗೆಲ್ಲರಿಗೂ ನೀಡಿದ್ದಾರೆ ಆ ಉಪದೇಶವನ್ನ, ಯಾವ್ ತಡೆದ್ರು ಸಹ ಅದು ಆಗೇ ಆಗತ್ತೆ ಆಗ್ಬೇಕು ಅನ್ನೋದು ಅಂತ. ಸೊ ನಾವು ಆತ್ಮವಾಗಿರ್ಬೇಕು, ನಾವು ಆತ್ಮದ ನೆಲೆಯಲ್ಲಿ ನಿಲ್ಬೇಕು, ಆತ್ಮ ವಿಚಾರವನ್ನೇ ಮಾಡ್ತಾ ಇರ್ಬೇಕು ಅನ್ನೋದನ್ನೇ ಭಗವಂತರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಈ ಹಾಡಲ್ಲಿ. ಭಗವಾನ್ ರಮಣರು ಭಾನು ಈ ಭೂಮಿಗೆ ತಂದಂತ ದೈವವೇ ಈ ರಮಣೇಶ ದೈವ ಅಂತ ಹೇಳ್ತಾರೆ ಕವಿಗಳು. ಆಪತ್ತಿನಿಂದ ಕಾಪಾಡು ದೈವ, ಸರಿಮಾರ್ಗ ಬಿಡದಂತೆ ದುಃಖದ ಬಿರುಗಾಳಿ ತಡೆವಂತ ದೈವ, ತನ್ನಲ್ಲೇ ತಾನಿಂತು ನೆಲೆವಂತ ದೈವ. ನಾವ್ ಏನೇ ನಡೆದ್ರು ತನ್ನೇ ನೆಲೆಯಲ್ಲಿ ನಿಲ್ಬೇಕು. ಈಗ ಸೂರ್ಯ ಉದಯ ಆಗಿ ಮಳೆ ಬರೆಸಿ ಮೋಡ ಆಗುವಂತೆ ಮಾಡಿ ಗಿಡಗಳನ್ನ ಬೆಳೆಯುವಂತೆ ಮಾಡಿ ಋತು ಬದಲಾವಣೆ ಮಾಡಿ ಎಷ್ಟೋ ಕೆಲಸಗಳನ್ನ ಮಾಡ್ತಾನೆ. ಆದ್ರೆ ನಾನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಹೇಳೋದಿಲ್ಲ, ಅದನ್ನ ತೋರಿಸೋದೂ ಇಲ್ಲ. ಸದಾ ತನ್ನ ನೆಲೆಯಲ್ಲಿ ನಿಂತು ಮಾಡೋ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಹಾಗೆ ನಾವು ನಮ್ಮಯ ನೆಲೆಯಲ್ಲಿ ನಾವು ನಿಂತರೆ ಆಗುವುದಿಲ್ಲ, ತಾನಾಗೇ ಆಗುವುದು ಅಂತ ಭಗವಾನ್ ಹೇಳಿರೋ ಹಾಗೆ ನಾವು ಪಾಲಿಸೋಣ. ನೋಟಕ್ಕೆ ಸಿಲುಕದ ಭಕ್ತರ ಕಷ್ಟಗಳ ರವಿಕಂಠ ಮಂಜಂತೆ ಕರಗಿಸೋ ದೈವ, ಕ್ಷಣ ಮಾತ್ರ ಸಾಕು. ನಾವು ಈ ಕೊರೋನಾ ಇದು ಒಂದು ವರ್ಷ ಆಯ್ತು, ಈ ಪ್ಯಾಂಡಮಿಕ್ ಎರಡ್ ವರ್ಷ ಆಯ್ತು, ನಮ್ಗೆ ಏನಾಗುತ್ತೋ, ಸಂಬಳ ಬರಲ್ವೇನೋ, ಶಾಲೆಗೆ ಹೋಗಕ್ಕಾಗಲ್ವೇನು, ಇಷ್ಟೊಂದು ಕಷ್ಟ ಅಂತ ಬೆಟ್ಟದಷ್ಟ ಅನ್ಕೊಂಡಿರ್ತೀವಿ. ಆ ಪರಮಾತ್ಮ ಅದನ್ನ ಮಂಜು ಕರಗಿಸ್ದಂಗೆ ಕರಗಿಸ್ಬಿಡ್ತಾನೆ. ಅವನಲ್ಲಿ ನಾವು ಭಕ್ತಿಯಿಂದ ಇದ್ದಾಗ, ಅವನಲ್ಲಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸಿದಾಗ ಪ್ರತಿಯೊಬ್ಬರೂ ಆನಂದ, ಶಾಶ್ವತವಾದ ಆನಂದವನ್ನ ಕಾಣ್ಬೋದು. ಆ ಆತ್ಮಾನಂದದ ನೆಲೆಯಲ್ಲಿ ನಾವಿರ್ಬೇಕಾಗತ್ತೆ. ತನ್ನಯ್ಯ ಕಣ್ಣನ್ನು ಮುಚ್ಚದೆ ನನ್ನ ಕಣ್ಣ ಕತ್ತಲೆಯನ್ನು ನೀಗಿಸಲು ತನ್ನ ಕಣ್ಣು ಮುಚ್ಚದೆ ಪರಮಾತ್ಮ ನಮ್ಮನ್ನ ಸದಾ ಕಾಯ್ತಾ ಇರ್ತಾನೆ. ಅಂತಹ ರಮಣೇಶನನ್ನ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಈಗ ಈ ಹಾಡಿನ ಒಂದು ದೃಶ್ಯವನ್ನ ನೋಡ್ಕೊಂಡ್ಬರೋಣ. ಕುಡಿನೋಟ ರಮಣೇಶ ತರುವ ಭಾನು
ಈ ಭೂಮಿ ತಂದಂಥ ದೈವ ಸದಾ ನಾನು ವಂದಿಸುವೆ ರಮಣೇಶ ದೈವ ಸತ್ಸಂಗದ ಆತ್ಮವಿಚಾರ ಅಭ್ಯಾಸ ಮಾಡುವ ಮೊದಲು ಭಗವಾನರ ಉಪದೇಶಗಳು ಇರುವಂತಹ ಕೃತಿಯಾದ ನಾನು ಯಾರು ಅನ್ನುವ ಕೃತಿಯಿಂದ ಏಳನೇ ಮತ್ತೆ ಎಂಟನೇ ಪ್ರಶ್ನೆ ಮತ್ತು ಉತ್ತರಗಳನ್ನು ಓದಲಿದ್ದಾರೆ ರೇವತಿ ಶಂಕರ್ ಅವರು.
ಓಂ ನಮೋ ಭಗವತೆ ಶ್ರೀರಮಣಾಯ. ಏಳನೇ ಪ್ರಶ್ನೆ, ತೋರುತ್ತಿರುವ ಪ್ರಪಂಚವು ಇಲ್ಲವಾಗುವುದು ಯಾವಾಗ? ಉತ್ತರ, ಎಲ್ಲ ಅರಿವಿಗೂ ಮತ್ತು ಎಲ್ಲ ಕಾರ್ಯಗಳಿಗೂ ಕಾರಣವಾದ ಮನಸ್ಸು ಅಡಗಿದಾಗ, ಅಂದರೆ ಲಯವಾದಾಗಲೇ ಪ್ರಪಂಚವು ಇಲ್ಲವಾಗುವುದು. ಮನಸ್ಸಿನ ಸ್ವರೂಪವೇನು? ಎಂಟನೇ ಪ್ರಶ್ನೆ, ಮನಸ್ಸಿನ ಸ್ವರೂಪವೇನು? ಮನಸ್ಸು ಎಂದು ಕರೆಯಲ್ಪಡುವುದು ಆತ್ಮಸ್ವರೂಪದಲ್ಲಿನ ಒಂದಾನೊಂದು ಅತಿಶಯವಾದ ಶಕ್ತಿ. ಅದೇ ಎಲ್ಲ ಸಂಕಲ್ಪಗಳಿಗೂ ಕಾರಣ. ಆಲೋಚನೆಗಳ ಸಮೂಹದ ಹೊರತಾಗಿ ಪ್ರತ್ಯೇಕವಾಗಿ ಮನಸ್ಸೆಂಬುದು ಇಲ್ಲ. ಆದ ಕಾರಣ ಸಂಕಲ್ಪವೇ ಮನಸ್ಸಿನ ಸ್ವರೂಪ. ಸಂಕಲ್ಪಗಳನ್ನು ಬಿಟ್ಟು ಪ್ರಪಂಚವೆಂಬ ವಸ್ತು ಸ್ವತಂತ್ರವಾಗಿ ಬೇರೆ ಇಲ್ಲ. ಎಚ್ಚರ ಮತ್ತು ಕನಸುಗಳಲ್ಲಿ ಆಲೋಚನೆಗಳೂ ಇವೆ, ಪ್ರಪಂಚವೂ ಇದೆ. ಜೇಡರ ಹುಳುವು ಹೇಗೆ ತನ್ನ ಶರೀರದೊಳಗಿನಿಂದ ಬಲೆಯ ನೂಲನ್ನು ಹೊರತಂದು ಬಳಿಕ ಅದನ್ನು ತನ್ನೊಳಗೆ ಸೆಳೆದುಕೊಂಡು ವಿಲೀನಗೊಳಿಸಿಕೊಳ್ಳುತ್ತದೆಯೋ, ಅಂತೆಯೇ ಮನಸ್ಸು ತನ್ನೊಳಗಿನ ಜಗತ್ತನ್ನು ಹೊರದೋರಿ ಮತ್ತೆ ಅದನ್ನು ತನ್ನೊಳಗೆ ವಿಲೀನಗೊಳಿಸಿಕೊಳ್ಳುತ್ತದೆ. ಮನಸ್ಸು ಬಹಿರ್ಮುಖವಾದಾಗ, ಅಂದರೆ ಆತ್ಮಸ್ವರೂಪದಿಂದ ಹೊರಬಂದಾಗ ಪ್ರಪಂಚವು ತೋರಿಕೊಳ್ಳುತ್ತದೆ. ಆದ್ದರಿಂದ ಪ್ರಪಂಚವು ತೋರುತ್ತಿರುವಾಗ ಸ್ವರೂಪವು ತೋರುವುದಿಲ್ಲ, ಸ್ವರೂಪವು ಪ್ರಕಾಶಿಸುತ್ತಿರುವಾಗ ಪ್ರಪಂಚವು ತೋರುವುದಿಲ್ಲ. ಮನಸ್ಸಿನ ಸ್ವರೂಪವನ್ನು ಎಡಬಿಡದೆ ವಿಚಾರಕ್ಕೆ ಒಳಪಡಿಸುತ್ತಲೇ ಇದ್ದರೆ ಮನಸ್ಸು ಆತ್ಮವೇ ಆಗಿ ಬಿಡುವುದು. ಮನಸ್ಸು ಎನ್ನುವುದು ಯಾವಾಗಲೂ ಒಂದು ಸ್ಥೂಲ ವಸ್ತುವನ್ನು ಆಶ್ರಯಿಸಿಯೇ ಇರುತ್ತದೆ. ಹಾಗೆ ಆಶ್ರಯಿಸದೆ ಅದು ಬೇರೆಯಾಗಿರುವುದಿಲ್ಲ. ಮನಸ್ಸನ್ನೇ ವ್ಯವಹಾರದಲ್ಲಿ ಸೂಕ್ಷ್ಮ ಶರೀರವೆಂದು ಅಥವಾ ಜೀವನೆಂದು ಕರೆಯಲಾಗುತ್ತದೆ. ನಮೋ ರಮಣ. ಇವು ಎರಡು ಪ್ರಶ್ನೆಗಳನ್ನು ಓದುವ ಹಿನ್ನೆಲೆ ಭಗವಂತರಿಗೆ ಶಿವಪ್ರಕಾಶ ಮುಖಲೆಯವರು ಏಳನೇ ಪ್ರಶ್ನೆ ಏನು ಕೇಳ್ತಾರೆ ಅಂದ್ರೆ, ತೋರುತ್ತಿರುವ ಪ್ರಪಂಚವು ಇಲ್ಲವಾಗುವುದು ಯಾವಾಗ? ಅದರ ಹಿನ್ನೆಲೆ ಹೋದ ವಾರದಲ್ಲಿ ನೋಡಿದ್ದೀವಿ ಅಂದ್ರೆ, ಸ್ವರೂಪ ದರ್ಶನ ಯಾವಾಗ ಆಗುತ್ತದೆ ಅಂತ ಕೇಳಿದಾಗ, ಈ ಪ್ರಪಂಚವು ಅಡಗಿದಾಗ ಸ್ವರೂಪ ದರ್ಶನ ಆಗ್ತದೆ ಅಂತ ಭಗವಂತ ಹೇಳಿರ್ತಾರೆ. ಅದನ್ನು ಬಿಡದಲೇ ಶಿವಪ್ರಕಾಶ ಪಿಳ್ಳೆಯವರು ಈ ಪ್ರಪಂಚ ತೋರುತ್ತಿರುವಾಗಲೇ, ಅಂದ್ರೆ ಸತ್ಯವಂತ ತೋರುತ್ತಿರುವಾಗಲೇ ಯಾಕೆ ಸ್ವರೂಪ ದರ್ಶನ ಆಗಬಾರದು ಅಂತ ಕೇಳ್ತಾರೆ. ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಭಗವಂತರು. ಏಕೆ ಆಗಲ್ಲ ಅಂತ ಕೇಳಿದ್ದಕ್ಕೆ, ಈ ತರ ಒಂದು ಪ್ರಪಂಚ ಇದೆ, ನಾನು ಅದರಿಂದ ಬೇರೆಯಾಗಿದ್ದೀನಿ, ಇಷ್ಟು ಜನ ಸೇರಿದ್ದು, ಇಷ್ಟು ವಸ್ತುಗಳೆಲ್ಲ ಸೇರಿದ್ದು ಈ ಪ್ರಪಂಚ ಅನ್ನುವ ದೃಷ್ಟಿ ಏನಿದೆ ಅದು ಸರ್ಪದ ಹಾಗೆ. ಯಾವುದರ ಮೇಲೆ ಆ ಸರ್ಪ ಕಲ್ಪಿತವಾಗಿದೆ? ಆತ್ಮಸ್ವರೂಪದ ಮೇಲೆ ಆ ಸರ್ಪ ಕಲ್ಪಿತವಾಗಿ ಇದೆ. ಹಾಗಾಗಿ ಆ ಕಲ್ಪಿತವಾದ ಸರ್ಪ ದರ್ಶನ ಹೋಗದೆ ಈ ಹಗ್ಗವಾದ ಆತ್ಮಸ್ವರೂಪ ಕಾಣುವುದಿಲ್ಲ. ನಾವು ಅದನ್ನು ಸರ್ಪವಾಗಿ ಕಾಣುತ್ತಿರುವ ತನಕ ಆ ಹಗ್ಗದ ಸ್ವರೂಪ ನಮಗೆ ಕಂಡು ಬರುವುದಿಲ್ಲ. ಅದೇ ರೀತಿಯಾಗಿ ಈ ಅನುಭವವನ್ನು, ಇದು ನಾನು ಬೇರೆ ಒಂದು ವಸ್ತು, ನನ್ನಿಂದ ಇಷ್ಟು ಜೀವಿಗಳು, ಇಷ್ಟು ವಸ್ತುಗಳು ಬೇರೆ ಬೇರೆಯಾಗಿದ್ದಾವೆ, ಇಷ್ಟು ಅನುಭವಗಳಲ್ಲಿ ನನಗೆ ಸುಖ ದುಃಖ ಬರ್ತಾ ಇದೆ ಅಂತ ಈ ಪ್ರಪಂಚದ ದರ್ಶನ, ಪ್ರಪಂಚದ ಅನುಭವ ಇರುವವರೆಗೂ ನಮಗೆ ನಾನು ಯಾರು, ನಾನು ಈ ಅಖಂಡವಾದ ಸಚ್ಚಿದಾನಂದ, ನನ್ನ ಸ್ವರೂಪ ಅರಿವು ಅನ್ನೋದು ಬರೋದಿಲ್ಲ. ನಾನು ಒಂದು ದೇಹದ ಮೇಲೆ ನನ್ನ ಐಡೆಂಟಿಟಿಯನ್ನು ಇಟ್ಟಿರುವವರೆಗೂ ನನ್ನ ಸ್ವರೂಪದ ದರ್ಶನ ಸಿಗುವುದಿಲ್ಲ ಅಂತ ಭಗವಾನ್ ಹೇಳುತ್ತಾರೆ. ಅಂದ್ರೆ ಪ್ರಪಂಚವು, ಆ ಪ್ರಪಂಚ ಅನ್ನುವ ದರ್ಶನ ಹೋಗುದಲೇ ಅಡಗದಲೇ ನಾನು ಈ ಸ್ವರೂಪ ಅನ್ನುವ ಸ್ವರೂಪ ದರ್ಶನ ಸಿಗುವುದಿಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಮುಂದುವರಿಸ್ಕೊಂಡು ಈ ಏಳನೇ ಪ್ರಶ್ನೆ ಅಂದ್ರೆ, ಹೇಳಿರ್ತಾರಲ್ಲ ಭಗವಂತರು ಈ ಪ್ರಪಂಚದ ದರ್ಶನ, ಪ್ರಪಂಚವು ಅಡಗಿದ್ರೇನೆ ಲಯವಾದ್ರೇನೆ ಸ್ವರೂಪ ದರ್ಶನ ಉಂಟಾಗುದು ಅಂತ. ಅದಕ್ಕೇನ್ ಕೇಳ್ತಾರೆ ಶಿವಪ್ರಕಾಶ ಪಿಳ್ಳೆಯವರು, ತೋರುತ್ತಿರುವ ಈ ಪ್ರಪಂಚವು, ಈ ದೃಶ್ಯವಾದ ಈ ಪ್ರಪಂಚವು ಇಲ್ಲವಾಗುವ
ಆಗೋದು ಯಾವಾಗ ಅಂತ ಕೇಳಲೇಬೇಕಲ್ವಾ. ಅದಕ್ಕೆ ಭಗವಂತರು ಏನು ಉತ್ತರ ಕೊಡ್ತಾರೆ, ಎಲ್ಲಾ ಅರಿವಿಗೂ ಮತ್ತೆ ಎಲ್ಲಾ ಕಾರ್ಯಗಳಿಗೂ ಕಾರಣವಾದ ಮನಸ್ಸು ಅಡಗಿದಾಗ ಅಂದ್ರೆ ಲಯವಾದಾಗ ಈ ಪ್ರಪಂಚವು ಇಲ್ಲವಾಗುವುದು ಅಂತ ನಮಗೆ ಮೂಲಭೂತವಾಗಿ ಆ ಸ್ಥೂಲವಾದ ವಸ್ತುಗಳೆಲ್ಲ ಆ ಸೂಕ್ಷ್ಮವಾದ ಮನಸ್ಸಿನ ಮೇಲೆ ಆಧಾರಿತವಾಗಿ ನಿಂತಿದೆ. ಈ ಸೂಕ್ಷ್ಮ ಸ್ವರೂಪವಾದ ಸೂಕ್ಷ್ಮ ದೇಹ ಅಂತ ಏನು ಹೇಳ್ತಾ ಇದ್ದೀವಿ, ಆ ಮನಸ್ಸು ಅಡಗಿದಾಗ ಈ ಸ್ಥೂಲವಾದ ಲೋಕವು ಅಡಗೋಗ್ಬಿಡುತ್ತೆ ಅಂತ ಹೇಳಿರ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿರ್ತಾರೆ ಭಗವಂತರು, ಸಕಲ ಅರಿವಿಗೂ ಸಕಲ ಕಾರ್ಯಗಳಿಗೂ ಮೂಲ ಕಾರಣವಾಗಿರುವಂತಹ ಮನಸ್ಸು ಅಡಗಿದಾಗ. ಅಂದ್ರೆ ಯೋಗ ವಾಸಿಷ್ಠದಲ್ಲಿ ಒಂದು ಜ್ಞಾನದ ಶ್ಲೋಕ ಅವ್ರು ಹೇಳಿರ್ತಾರೆ, ಯೋಗ ವಾಸಿಷ್ಠ ಸಾರದಲ್ಲಿ ಅದನ್ನು ಅಡಗಿಸಿರುತ್ತಾರೆ. ಅಂದ್ರೆ ಇದೇ ಕೈಯಲ್ಲಿ ನನ್ನ ಮಗು ಹೆಣ್ಮಗು ನನ್ನ ಮಗಳನ್ನುವೇ ಇದೇ ಕೈಯಲ್ಲಿ ನಾನು ಮುಟ್ಟುವುದು, ನನ್ನ ಹೆಂಡತಿಯನ್ನು ಮುಟ್ಟುವುದು ಇದೇ ಕೈನಲ್ಲಿ. ಕೈನಲ್ಲಿ ಕರ್ಮ ಅಡಗಿಲ್ಲ, ಕರ್ಮ ಅಡಗಿರೋದು ಮನಸ್ಸಲ್ಲಿ, ಸರ್ವ ಕ್ರಿಯೆಗಳು ಮನಸ್ಸೇ ಕಾರಣ ಅಂತ ಹೇಳಿರ್ತಾರೆ. ಆ ರೀತಿಯಾಗಿ ಕೈನಲ್ಲಿ ಏನಿದೆ, ದೇಹದಲ್ಲಿ ಏನಿದೆ, ಈ ಪ್ರಪಂಚದಲ್ಲಿ ಏನಿದೆ, ಮನಸ್ಸು ಅನ್ನೋದು ಇಲ್ಲದಲೇ ಈ ಕೈ ಇವರನ್ನು ಮುಟ್ತಾ ಇದ್ದೀನಿ ಅವರನ್ನು ಮುಟ್ತಾ ಇದ್ದೀನಿ ಅಂತ ಗೊತ್ತಾಗುತ್ತ ಕೈಗೆ ಗೊತ್ತಾಗಲ್ಲ. ಆ ರೀತಿಯಾಗಿ ಎಲ್ಲಾ ಅರಿವಿಗೂ ಇದು ನನ್ನ ಮಗಳು, ಇದು ನನ್ನ ಹೆಂಡತಿ, ಇದು ಇಂಥವರು, ಅದು ಅಂತವರು, ಇವರು ಬೇಡವಾಗಿರೋರು, ಇವರು ಬೇಕಾದವರು, ಇಂದೆಲ್ಲ ಹೇಳೋದು ಯಾವುದು, ಮನಸ್ಸು. ಎಲ್ಲಾ ಅರಿವಿಗೂ ಎಲ್ಲಾ ಕ್ರಿಯೆಗಳಿಗೂ ಮೂಲ ಕಾರಣವಾಗಿ ಇರುವಂತಹ ಮನಸ್ಸು ಅಡಗಿದಾಗ ಅಂದ್ರೆ ಎಲ್ಲಾ ಯೋಚನೆಗಳು ಅಡಗಿದಾಗ ಈ ಪ್ರಪಂಚವು ತಾನಾಗಿ ತಾನೇ ಅಡಗೋಗ್ಬಿಡುತ್ತೆ ಅಂತ ಭಗವಂತರು ಏಳನೇ ಪ್ರಶ್ನೆಗೆ ಉತ್ತರ ಹೇಳಿರ್ತಾರೆ. ಹಂಗಾದ್ರೆ ತಕ್ಷಣ ನಾವು ಮನಸ್ಸಿನ ಸ್ವರೂಪವನ್ನು ಅರಿಬೇಕಾ ಬೇಡ, ಅದಕ್ಕೆ ಶಿವಪ್ರಕಾಶನ್ ಪಿಳ್ಳೆಯವರು ಎರಡು ಮೂರು ಪ್ರಶ್ನೆಗಳು ಕೇಳ್ತಾರೆ ಮನಸ್ಸಿನ ಬಗ್ಗೆ. ಮೊದಲನೇ ಪ್ರಶ್ನೆ ಅದರಲ್ಲಿ ಮನಸ್ಸಿನ ಸ್ವರೂಪ ಏನು ಅಂತ. ಅದಕ್ಕೆ ಭಗವಂತರು ಬಿಡಿಸಿ ಹೇಳ್ತಾರೆ, ಮನಸ್ಸು ಎನ್ನುವುದು ಏನು ಅಂದ್ರೆ ಆತ್ಮ ಸ್ವರೂಪದಲ್ಲಿ ಇರುವಂತಹ ಒಂದಾನೊಂದು ಅತಿಶಯವಾದ ಶಕ್ತಿ. ಅಂದ್ರೆ ಈ ಅತಿಶಯ ಅದ್ಭುತ ಅಂದ್ರೆ ಏನು ಅಂತ ನಾವು ವಿವರಿಸಿ ನೋಡಿದ್ರೆ ಸಂಸ್ಕೃತದಲ್ಲಿ ಅದ್ಭುತ ಅಂದ್ರೆ ಆ ಬುದ್ಧಿಗೆ ಮೀರಿದ್ದು ಅಂತ. ಅದು ನಮಗೆ ಬುದ್ಧಿಯ ವಿವರಣೆಗೆ ಅದು ಸಿಗುವುದಿಲ್ಲ. ಅಂತ ಒಂದು ವಸ್ತುಗೆ ನಾವು ಅದ್ಭುತ ಅಂತ ಹೇಳ್ತೀವಿ, ಅತಿಶಯ ಅಂತ ಹೇಳ್ತೀವಿ. ಆ ರೀತಿಯಾಗಿ ಮನಸ್ಸು ಅನ್ನೋದೇನೆ ಅದ್ಭುತ ಅಂತ ಹೇಳ್ಬಿಡ್ತಾರೆ, ಯಾಕೆಂದ್ರೆ ಅದರ ಮೂಲ ಎಲ್ಲಿ ಇದೆ ಅದು ಅದ್ಭುತ, ಬುದ್ಧಿಗೆ ಮೀರಿದ್ದು. ಅದು ಹೇಗೆ ಬಂತು, ಹೇಗೆ ಇದೆ, ಇದೆಯೋ ಇಲ್ಲವೋ, ಅದು ನಿಜವೋ ಅಥವಾ ಇಲ್ಲದೆ ಇರುವಂತಹ ವಸ್ತುವೋ ಅನಿರ್ವಚನೀಯ ಅಂತಾರೆ. ಅನಿರ್ವಚನೀಯ ಅಂದ್ರೆ ಅದು ಹೀಗೆ ಅದು ಹಾಗೆ ಅಂತ ಹೇಳಕ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಮನಸ್ಸು ಎನ್ನುವುದು ಯಾವುದು ಅಂದ್ರೆ ಅದು ಆತ್ಮ ಸ್ವರೂಪದಲ್ಲಿ ಇರುವಂತಹ ಒಂದಾನೊಂದು ಅತಿಶಯವಾದ ಶಕ್ತಿ. ಅದೇ ಎಲ್ಲಾ ಸಂಕಲ್ಪಗಳಿಗೂ ಕಾರಣ. ಮನಸ್ಸು ಅನ್ನುವುದೇ ಎಲ್ಲಾ ಸಂಕಲ್ಪಗಳಿಗೂ ಕಾರಣ. ಆಲೋಚನೆಗಳ ಸಮೂಹದ ಹೊರತಾಗಿ ಪ್ರತ್ಯೇಕವಾಗಿ ಮನಸ್ಸು ಎಂಬುದು ಇಲ್ಲ. ಈ ಆಲೋಚನೆಗಳ ಈ ಸಮೂಹ ಏನಿದೆ, ಆಲೋಚನೆಗಳೆಲ್ಲ ಸೇರಿದ್ದು ಮನಸ್ಸು ಅಂತ ಹೇಳ್ತೇವೆ. ಆ ಆಲೋಚನೆಗಳ ಸಮೂಹ ಇಲ್ಲದೆ ಇದ್ದಾಗ ಮನಸ್ಸು ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಆಲೋಚನೆಗಳು ಇಲ್ಲದಲೇ ಈ ಪ್ರಪಂಚವು ಇಲ್ಲ ಅಂತ ಹೇಳಿರ್ತಾರೆ. ಹೇಗೆ ಈ ಎಚ್ಚರ ಸ್ಥಿತಿಯನ್ನು ಮತ್ತೆ ಕನಸಿನ ಸ್ಥಿತಿಯನ್ನು ಮನಸ್ಸು ಮತ್ತೆ ಅದೇ ತರದ ಪ್ರಪಂಚವು ನಮಗೆ ತೋರಿ ಬರುತ್ತದೆ. ಎಚ್ಚರದಲ್ಲಿ ಈ ಸ್ಥೂಲವಾದ ಲೋಕ, ಕನಸಲ್ಲಿ ಇದೇ ತರ ಕಾಣಿಸ್ತದೆ, ಬಟ್ ಎಚ್ಚರ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದೆಲ್ಲ ಚಿತ್ ಸ್ವರೂಪವಾದ ಒಂದು ಲೋಕದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಎರಡರಲ್ಲೂ, ಎಚ್ಚರದಲ್ಲೂ ಸರಿ ಕನಸಲ್ಲೂ ಸರಿ, ಯೋಚನೆಗಳು ಇವೆ, ಪ್ರಪಂಚವು ಇವೆ. ಅಂದ್ರೆ ಮೂಲವಾಗಿ ಏನ್ ಹೇಳ್ತಾ ಇದ್ದಾರೆ, ಗಾಢ ನಿದ್ರೆಯಲ್ಲಿ ಇವು ಎರಡೂ ಇಲ್ಲ ಅಂತ. ಗಾಢ ನಿದ್ರೆಯಲ್ಲಿ ಯೋಚನೆಗಳು ಇಲ್ಲ, ದೇಹವೂ ಇಲ್ಲ,
ಪ್ರಪಂಚವೂ ಇಲ್ಲ. ಹಂಗಾಗಿ ನಮಗೆ ಯೋಚನೆ ಇಲ್ಲದೆ ಇರುವ ಸ್ಥಿತಿ ಅಂತ ನಮ್ಮ ಸ್ವರೂಪವನ್ನು ಅರಿಯಿರಿ ಅಂತ ಮೊದಲನೇ ಪೀಠಿಕೆಯಲ್ಲಿ ಹೇಳಿರೋ ತರ ಅರ್ಥ ಏನು, ಎಲ್ಲಿವರೆಗೂ ವಿಚಾರಣೆ ಮಾಡಬೇಕು ನಮಗೆ ಈ ಆತ್ಮಸ್ವರೂಪದ ಬಿಟ್ಟು ಬೇರೆ ಏನೊಂದು ವಸ್ತುನು ಇಲ್ಲ ಅನ್ನುವ ತರ ಆತ್ಮಸ್ವರೂಪ ಮಾತ್ರ ಉಳಿಬೇಕು, ಅಲ್ಲಿವರೆಗೂ ವಿಚಾರಣೆ ಮುಂದುವರಿಬೇಕು. ಮನಸ್ಸು ಯೋಚನೆ ಇಲ್ಲದೆ ಇದ್ರೆ ಮನಸ್ಸು ಇಲ್ಲ, ಯೋಚನೆಗಳು ಸಂಕಲ್ಪಗಳು ಇಲ್ಲದೆ ಇದ್ರೆ ಈ ಪ್ರಪಂಚವೂ ಇಲ್ಲ ಅಂತ ಹೇಳಿರುತ್ತಾರೆ. ಈ ಪ್ರಶ್ನೆಯನ್ನು ಮುಂದಕ್ಕೆ ಇನ್ನೊಂದು ಸಾರಿ ಮುಂದಿನ ವಾರದಲ್ಲಿ ನೋಡೋಣ. ಯಾಕಂದ್ರೆ ಮನಸ್ಸಿನ ಸ್ವರೂಪವನ್ನು ಯಾವ ರೀತಿಯಾಗಿ ವಿಚಾರಿಸ್ಕೊಂಡು ಹೋದ್ರೆ ಅದು ಆತ್ಮಸ್ವರೂಪ ಕರ್ಕೊಂಡು ಹೋಗುತ್ತೆ ಅಂತ ಭಗವಂತನು ಈ ಪ್ರಶ್ನೆನಲ್ಲೂ ಉತ್ತರವಾಗಿ ಹೇಳಿರ್ತಾರೆ. ಆದ್ರೆ ಭಗವಂತ ನಮಗೆ ನೇರಾಗಿ 10ನೇ ಮತ್ತೆ 11ನೇ ಪ್ರಶ್ನೋತ್ತರಗಳಲ್ಲಿ ಯಾವ ರೀತಿಯಾಗಿ ಈ ಆತ್ಮ ವಿಚಾರವನ್ನು ಅಭ್ಯಾಸ ಮಾಡುವುದು, ಈ ಮನಸ್ಸನ್ನ ಸ್ವರೂಪವನ್ನು ವಿಚಾರಣೆ ಮಾಡುವುದು ಹೇಗೆ ಅಂತ ನಮಗೆ ಕೊಟ್ಟಿರ್ತಾರೆ. ಅದನ್ನು ಮರಿದಲೇ ಈ ಸಾರಿ ಉಮಾ ಅವರು ನಮಗೆ ಜ್ಞಾಪಿಸಿದ್ದಾರೆ. ಅವರ ಏನು ಪ್ರೆಸೆಂಟೇಷನ್ ಇತ್ತು ಅದರಲ್ಲಿ ಜ್ಞಾಪಿಸಿದ್ದಾರೆ. ಪ್ರತಿಯೊಂದು ಯೋಚನೆ ಇದ್ದಾಗಲೂ ಅದು ಮನಸ್ಸಿನ ಸ್ವರೂಪವನ್ನು ಗಟ್ಟಿ ಮಾಡುತ್ತೆ. ಆ ರೀತಿಯಾಗಿ ನಾವು ಪ್ರಪಂಚಕ್ಕೆ ಹೊರಟೋಗ್ತೀವಿ. ಆದ್ರೆ ಈ ಸೂಕ್ಷ್ಮವಾದ ಮನಸ್ಸು ಯೋಚನೆಗಳು ಇಂದ್ರಿಯಗಳ ಮೂಲಕ ಈ ಪ್ರಪಂಚವನ್ನು ಹಿಡಿಯೋದ್ ಮೊದಲು ಆ ಯೋಚನೆಯನ್ನು ಎದ್ದಾಗಲೇ ಆ ಸೂಕ್ಷ್ಮ ಸ್ವರೂಪ ಎದ್ದಾಗಲೇ ಈ ಯೋಚನೆ ಯಾರಿಗೆ ಅಂತ ಕೇಳ್ಬೋದು. ಈ ಯೋಚನೆ ಯಾರಿಗೆ ಅಂದ್ರೆ ಯಾವಾಗ್ಲೂ ಒಂದೇ ಉತ್ತರ, ಯಾಕಂದ್ರೆ ನಾವು ಇರಲೇಬೇಕು. ಒಂದು ಯೋಚನೆಯನ್ನು ನೋಡ್ತಾ ಇದ್ದೀವಿ ಅಂದ್ರೆ ಅದರ ಹಿಂದೆ ನಾನು ಅಂತ ಇರಲೇಬೇಕು. ತಕ್ಷಣ ಏನ್ ಬರುತ್ತೆ ಉತ್ತರ, ಈ ಯೋಚನೆ ನನಗೆ ಅಂತ. ತಕ್ಷಣ ಭಗವಾನ್ ಹೇಳೋದು ಈ ನಾನು ಯಾರು ಅಂತ ಕೇಳ್ಕೊಳ್ಳಿ ಅಂತ. ನಾನು ಯಾರು ಅಂತ ಕೇಳ್ಕೊಳ್ಳುವಾಗ ನಮ್ಮ ಗಮನ ಏನ್ ಮಾಡುತ್ತೆ, ಆ ನಾನು ಅನ್ನುವ ಚಿಂತನೆಯನ್ನು ಅದರ ಮೂಲಭೂತವಾದ ಆ ಆತ್ಮಸ್ವರೂಪಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲಿವರೆಗೂ ವಾಸನೆಗಳು ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಇರುತ್ತೋ, ವಾಸನೆಗಳು ಅನ್ನುವುದು ಯೋಚನೆಗಳ ಇನ್ನೂ ಸೂಕ್ಷ್ಮ ಸ್ವರೂಪ, ಅದನ್ನು ನಾವು ಅರಿಯಕ್ಕಾಗೋದಿಲ್ಲ. ಅದನ್ನು ಹೇಗೆ ನಾವು ಯಾವುದನ್ನು ಅರಿಯಕ್ಕಾಗಲ್ಲೋ ಅದನ್ನ ಹೇಗೆ ಹಿಡಿಯಕ್ ಸಾಧ್ಯ? ಭಗವಾನ್ ಹೇಳಿಕೊಡುವ ಗುಟ್ಟು ಅಲ್ಲೇ ಕಾಯ್ತಾ ಇದೆ. ಒಂದು ಕೋಟೆಯ ಬಾಗಿಲಲ್ಲಿ ಒಳಗೆಲ್ಲ ನಮ್ಮ ವೈರಿಗಳಿದ್ದಾರೆ, ಎನಿಮಿಸ್ ಇದ್ದಾರೆ ಅಂದ್ರೆ ಆ ಬಾಗಿಲಲ್ಲೇ ಕಾಯ್ತಾ ಇದೆ. ಒಬ್ಬೊಬ್ಬರಾಗಿ ಆಚೆ ಬರುವಾಗ ಅವರನ್ನು ಕಿತ್ತು ಬಿಸಾಕ್ಬಿಡಿ ಅಲ್ಲಿಂದ ಅಂತ. ಆ ರೀತಿಯಾಗಿ ಈ ಮನಸ್ಸಿನ ಬಾಗಿಲಲ್ಲಿ ಕಾಯ್ತಾ ಇರ್ಬೇಕು. ಆ ವಾಸನೆ ಏನ್ ಮಾಡುತ್ತೆ, ಯೋಚನೆಯಾಗಿ ಎದ್ದು ಬರುವಾಗ ಆ ಯೋಚನೆ ಯಾರಿಗೆ ಅಂತ ಕೇಳ್ಕೊಂಡು ನನಗೆ ನಾನು ಯಾರು ಅಂತ ಕೇಳಿದಾಗ ಆ ವಾಸನೆ ಕರಗುತ್ತಾ ಬರುತ್ತೆ. ಒಳಗಿರುವಂತಹ ಅಜ್ಞಾನ ವಾಸನೆಗಳೆಲ್ಲ ಕರಗುತ್ತಾ ಕರಗುತ್ತಾ ನಮಗೆ ಈ ನನ್ನಿಂದ ಹೊರವಾಗಿ ಏನೋ ಒಂದು ಇದೆ ನಾವು ಪಡಿಬೇಕು ಅನ್ನುವ ಈ ಅಜ್ಞಾನ ಹೋಗ್ಬಿಡುತ್ತೆ. ಆತ್ಮಸ್ವರೂಪದಲ್ಲೇ ನೆಲೆಗೊಳಿಸುವ ಶಕ್ತಿ ನಮಗೆ ಸಿಗ್ತದೆ, ಮನಸ್ಸಿಗೆ ಸಿಗ್ತದೆ ಅಂತ ಭಗವಂತರು ಉಪದೇಶ ಮಾಡ್ತಾರೆ. ಆ ಶಕ್ತಿ ಆತ್ಮಸ್ವರೂಪವೇ ನಮ್ಮ ನಿಜ ಸ್ವರೂಪ ಅನ್ನುವ ಜ್ಞಾನ ಬರುವವರೆಗೂ ಯೋಚನೆಯ ಹಿಂಬಾಲಿಸದಲೇ ಯೋಚನೆಯ ಈ ಒಂದು ಘಟನೆ ಈ ಯೋಚನೆ ಬಂದಿರೋದು ಯಾರಿಗೆ ಅಂತ ಕೇಳಿಕೊಂಡು ನಾನು ಯಾರು ಅನ್ನೋ ವಿಚಾರಣೆಯಲ್ಲಿ ದೃಢವಾಗಿ ಇರಬೇಕು. ಭಗವಂತರ ಪರಿಪೂರ್ಣ ಅನುಗ್ರಹದಿಂದ, ಯಾವ ಅನುಗ್ರಹದಿಂದ ಮಾತ್ರ ನಾವು ಇಂತಹ ಒಂದು ಸಾಧನೆಯ ಕಡೆ ಬರಕ್ ಸಾಧ್ಯವೋ ಆ ಅನುಗ್ರಹದ ಶಕ್ತಿಯಿಂದ ಒಂದು 10 ನಿಮಿಷದ ಕಾಲ ಆತ್ಮವಿಚಾರದ ಅಭ್ಯಾಸ ಮಾಡೋಣ. ರೇವತಿ ಅವರು ನಮಗೆ ಸಹಾಯ ಮಾಡ್ತಾರೆ.
ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿ ವಿಷಮನಸಾಸ್ವಂ ಚಿನ್ವತಾಮುಜ್ಜತ ಪವನಚಲನಾರೋಧ ಆತ್ಮನಿಷ್ಠೋ ಭವತ್ವಂ. ಭಗವಾನರ ಅಪಾರವಾದ ಕೃಪೆಯಿಂದ ಭಗವದ್ಗೀತಾ ಸಾರ, ಭಗವಾನರೇ ಆಯ್ದ ಗೀತೆಗಳ ಶ್ಲೋಕಗಳ ಬಗ್ಗೆ ಅವರ ಕೃಪೆಯಿಂದ ನಾವು ವಿಚಾರ ಮಾಡ್ತಾ ಬಂದಿದ್ದೇವೆ. ಈಗ ನಾವು 23ನೇ ಶ್ಲೋಕಕ್ಕೆ ಬಂದಿದ್ದೇವೆ. ಅದರ ಮೂಲತಃ 3ನೇ ಅಧ್ಯಾಯ 43ನೇ ಶ್ಲೋಕವಾಗಿದೆ ಭಗವದ್ಗೀತೆಯಲ್ಲಿ. ಇದು ಹೋದ್ವಾರ ನೋಡಿದ ಶ್ಲೋಕವಾದ ಮುಂದುವರೆದ ಭಾಗದಂತಿದೆ. ನಾವು ನೋಡಿದ್ದು ಹೋದ್ವಾರ 3ನೇ ಅಧ್ಯಾಯದ 41ನೇ ಶ್ಲೋಕ, ಇದು 42ನೇ ಶ್ಲೋಕ, ಇದು 43ನೇ ಶ್ಲೋಕ. ಏವಂ ಬುದ್ಧೇ ಪರಂ ಬುದ್ಧ ಸಂಸ್ತಭ್ಯ ಆತ್ಮನಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸಧಂ ಅನ್ನುವ ಈ ಶ್ಲೋಕ. ಹೋದ್ವಾರ ನಾವು ಏನ್ ನೋಡಿದ್ವಪ್ಪ ಅಂದ್ರೆ, ಇಂದ್ರಿಯಕ್ಕಿಂತ ಹೆಚ್ಚಾಗಿರುವಂಥದ್ದು ಯಾವುದು? ಮನಸ್ಸು. ಮನಸ್ಸಿಗಿಂತ ಹೆಚ್ಚಿನಾದದ್ದೇನು? ಬುದ್ಧಿ. ಆ ಬುದ್ಧಿಗಿಂತ ಹೆಚ್ಚಿನಾದದ್ದೇನು ಅಂದ್ರೆ ಆತ್ಮ ಅಂತ ಹೇಳಿದ್ವಿ. ಆದ್ರೆ ಅದನ್ನೇ ಮುಂದುವರೆದ ಭಾಗವಾಗಿ ಇಲ್ಲಿ ಭಗವಂತ ಏನೇನು ಹೇಳ್ತಿದ್ದಾನೆ ಅಂದ್ರೆ, ಏವಂ ಬುದ್ಧೇ ಪರಂ ಬುದ್ಧ ಸಂಸ್ತಭ್ಯಾಂ ಆತ್ಮನಾತ್ಮನಃ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ಕಾಮರೂಪಂ ದುರಾಸದಂ ಅನ್ನುವುದನ್ನ ನಾನು ಸ್ವಲ್ಪ ಗಮನ ಇಟ್ಟು ನೋಡೋಣ ಅನಿಸ್ತಾ ಇದೆ. ಡಿ ವಿ ಜಿ ಅವರು ಒಂದು ಶ್ಲೋಕವನ್ನು ಒಂದು ಬರೆದಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರಪ್ಪ ಅಂತ, ಬೇಕು ಬೇಕೆನಗೆ ಇನ್ನೊಂದು ಮತ್ತೊಂದು, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕನಿಪುದೆಂದಿಗಲು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಬೇಕು ಬೇಕೆನಗೊಂದ್ ಇನ್ನೊಂದು ಮತ್ತೊಂದು. ನಾವು ನಮ್ಗನ್ಸ ನಮ್ ಜೀವನವನ್ನ ನೋಡಿದ್ರೆ ನಮ್ಗೆ ಕೇವಲ ಬೇಕುಗಳೇ ಇರೋದು. ಆ ಬೇಕುಗಳು, ಅದನ್ನೇ ನಂದಕುಮಾರ್ ಜಿಯವರು ರೇವತಿಯವರು ಓದಿದ್ರು. ಮನಸ್ಸು ಅಂದ್ರೆ ಏನು ಅಂದ್ರೆ ಕೇವಲ ಸಂಕಲ್ಪಗಳು ಅಂತ. ಬೇಕು ಬೇಕೆನಗೆ ಇನ್ನೊಂದು ಮತ್ತೊಂದು ಅನ್ನುವುದು ಒಂದು ಮುಗೀತೋ ಅಲ್ಲಿಗೆ ಮುಗಿದೋಯ್ತಾ? ಖಂಡಿತ ಇಲ್ಲ. ಇನ್ನೊಂದು ಆ ಒಂದು ಮುಗೀತಾ ಇದ್ದಾಗೆ ಅದರಲ್ಲೇ ಒಂದು ಸೀರೀಸ್ ಆಫ್ ಬೇಕುಗಳು ಬಂದ್ಬಿಡುತ್ತೆ.
ಒಂದು ಬೇಕುಗಳನ್ನ ಬೇಕು ಅನ್ನುವುದನ್ನ ನಾವು ಹಿಂಬಾಲಿಸಿ ಕಾರ್ಯರೂಪದಲ್ಲಿ ಮುಗಿಸ್ಕೊಳ್ತೇನೆ ಅಂತ ಹೋದ್ರೆ ಆ ಮುಗಿತೇನೆ ಹಲವಾರು ಅದಕ್ಕೆ ಸಂಬಂಧಪಟ್ಟ ಬೇಕುಗಳು ಎದ್ದೇಳುತ್ತೆ. ಹಾಗಾಗಿ ಯಾವತ್ತು ಮುಗಿಯತ್ತಿ ಬೇಕು ಜಪ ಅನ್ನುವುದನ್ನ ಡಿ ವಿ ಜಿ ಅವರು ಕೇಳ್ತಾರೆ. ಅದಕ್ಕೆ ಇಲ್ಲಿ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ಈ ಬೇಕು ಅನ್ನುವುದು ಮನಸ್ಸಂದ್ರೆ ಸಂಕಲ್ಪ ಶಕ್ತಿ ಅಂತ, ಮನಸ್ಸಿನಲ್ಲೇ ಸಂಕಲ್ಪಗಳಾಗೋದು ಅಂತ ಭಗವಾನ್ರು ನಮ್ಗೆ ಆ ಆತ್ಮವಿಚಾರದ ಪುಸ್ತಕದಲ್ಲಿ, ನಾನು ಯಾರು ಅನ್ನುವ ಪುಸ್ತಕದಲ್ಲಿ ಹೇಳಿದ್ದಾರಲ್ವಾ, ಈಗ ತಾನೇ ಓದಿದ್ರು. ಆ ಸಂಕಲ್ಪ ನಾವು ಸ್ವಲ್ಪ ನೋಡ್ಬೇಕಾಗಿದೆ, ಏನೆಲ್ಲ ಬರುತ್ತೆ ಆ ಸಂಕಲ್ಪದಲ್ಲಿ. ಉದಾಹರಣೆಗೆ ಎಚ್ಚರದಲ್ಲಂತೂ ನಮ್ಗೆ ಸಾವಿರಾರು ಸಂಕಲ್ಪಗಳಿರುತ್ತೆ. ನಮ್ಮ ಜೀವನದ ಬಗ್ಗೆ ಹಲವಾರು ಸಂಕಲ್ಪಗಳಿರ್ಬೋದು, ನನ್ನ ಉದ್ಯೋಗದ ಮೇಲೆ ಹಲವಾರು ಸಂಕಲ್ಪ ಇರ್ಬೋದು. ಹೀಗೆ ಸಂಕಲ್ಪ ಒಂದೊಂದು ರೋಲ್ ಪ್ಲೇ ಅಂತ ಅನ್ಕೊಂಡ್ರೆ, ಒಂದೊಂದು ಭಾವವನ್ನು ನಾವು ಆಶ್ರಯಿಸಿದ್ರೆ, ನಾನು ತಂದೆಯಾಗಿ ನನಗೆ ಕೆಲವು ಸಂಕಲ್ಪಗಳಿರುತ್ತೆ, ನಾನು ಮಗನಾಗಿದ್ರೆ ಮಗನಾಗಿ ಕೆಲವು ಸಂಕಲ್ಪಗಳಿರುತ್ತೆ, ನಾನು ಒಬ್ಬರಿಗೆ ಗಂಡನಾಗಿದ್ದಾಗ ಗಂಡನಾಗಿ ಸ್ವಲ್ಪ ಸಂಕಲ್ಪಗಳಿರುತ್ತೆ, ನಾನು ಒಬ್ಬ ಉದ್ಯೋಗಿಯಾಗಿ ಕೆಲವು ಸಂಕಲ್ಪಗಳು, ಒಂದೊಂದು ಸಂಕಲ್ಪಗಳು. ಆ ಸಂಕಲ್ಪಗಳೆಲ್ಲವನ್ನ ಹಿಂಬಾಲಿಸೋದಕ್ಕೆ ನಾವು ಸದಾ ಸರ್ವದಾ ಆ ರೂಪದಲ್ಲಿ, ನಾನು ಗಂಡನಾಗಿದ್ದಾಗ ಕೆಲವುದನ್ನು, ಮಗನಾಗಿದ್ದಾಗ ಕೆಲವುದನ್ನು, ತಂದೆಯಾಗಿ ಕೆಲವುದನ್ನು, ಉದ್ಯೋಗಿಯಾಗಿ ಕೆಲವುದನ್ನು, ಹೀಗೆ ಸ್ನೇಹಿತನಾಗಿ ಕೆಲವುದನ್ನು, ಹೀಗೆ ಎಡಬಿಡದೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಈ ಕಾಮರೂಪಕ್ಕೆ ಒಳಪಟ್ಟು ಮಾಡ್ತಾನೆ ಇರ್ತೇನೆ. ಹೋಗ್ಲಿ, ಕನಸಿನಲ್ಲಾರು ನಮ್ಗೆ ಸಂಕಲ್ಪ ಇಲ್ಲ ಅಂತ ಹೇಳಕ್ಕಾಗ, ಕನಸಿನಲ್ಲೂ ನಾವು ಹಲವಾರು ಸಂಕಲ್ಪಗಳನ್ನು ನೋಡ್ತಾ ಇರ್ತೇವೆ. ಕನಸು ಬಿತ್ತು, ಅದರಲ್ಲಿ ನಾನು ಇಲ್ಲೋದೆ ಅಲ್ಲೋದೆ, ಅಲ್ಲಿ ಅವ್ರನ್ನ ಮಾತಾಡಿಸ್ಬೇಕು, ಅವ್ರೇನೋ ಒಂದು ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಕೊಡಬೇಕು ಅಂತ, ಹೀಗೆ ಅಲ್ಲೂ ಒಂದು ಕತೆ, ಅಲ್ಲೂ ಒಂದು ಸಂಕಲ್ಪ ಇದೆ. ಹೋಗ್ಲಿ, ನಿದ್ದೆಯಲ್ಲಿ ಸಂಕಲ್ಪವಿಲ್ಲ, ಆದ್ರೆ ನಿದ್ದೆ ಹೋಗೋ ಮುಂಚೆ ಒಂದು ಸಂಕಲ್ಪ ಮಾಡ್ಬಿಟ್ಟಿರ್ತೀವಲ್ಲ, ಬೆಳಗ್ಗೆ ಎದ್ದು ಇದನ್ ಮಾಡ್ತೇನೆ ಅದನ್ ಮಾಡ್ತೇನೆ ಅಂತ. ಹಾಗಾಗಿ ಪ್ರತಿ ನಿದ್ದೆಯಲ್ಲೂ ನಮ್ಗೆ ವಿಶ್ರಾಂತಿ ಸಿಕ್ಕಿದ್ರು ನಿದ್ದೆಯಿಂದ ಹೇಳುವ ಸಂಕಲ್ಪವನ್ನು ನಾವು ಮಾಡಿಬಿಟ್ಟಿರ್ತೇವೆ. ಹೀಗೆ ನಮ್ಮ ಜೀವನವೆಲ್ಲ ಕೇವಲ ಸಂಕಲ್ಪವಾಗಿದೆ, ಇದನ್ನು ನಾವು ಗ್ರಹಿಸಬೇಕು. ನಾನ್ ಸಾಮಾನ್ಯವಾಗಿ ಈ ಸಂಕಲ್ಪದ ಬಗ್ಗೆ ವಿಚಾರ ಮಾಡ್ತಾ ಹೇಳೋದೇನಪ್ಪ ಅಂದ್ರೆ, ಎಷ್ಟು ಚೆನ್ನಾಗಿ ಸಂಕಲ್ಪ ಮಾಡ್ತೀವಿ, ಹೋಗ್ಲಿ ಸಂಕಲ್ಪವೇ ಮಾಡಬೇಕು ಅನ್ನೋದೇ ಆಗ್ಬಿಟ್ಟಿದೆ ಅಂತಂದ್ರೆ, ಎಷ್ಟು ಚೆನ್ನಾಗಿ ಸಂಕಲ್ಪ ಮಾಡ್ತೇವೆ ಅಂತ ನೋಡಿದ್ರೆ, ನಮಗ್ ಒಳ್ಳೆ ಸಂಕಲ್ಪ ಮಾಡೋದಕ್ಕೂ ಬರೋದಿಲ್ಲ. ಈ ಮೆಗಾ ಸೀರಿಯಲ್ ತೆಗೆಯುವಂಗೆ ಫಸ್ಟ್ ಸ್ವಲ್ಪ ಸ್ಟೋರಿ ಚೆನ್ನಾಗಿರುತ್ತೆ, ತೆಗೆದು ಬಿಡ್ತಾರೆ ಒಂದು ಮೆಗಾ ಸೀರಿಯಲ್, ಆಮೇಲೆ ಗೊತ್ತಾಗಲ್ಲ, ಆಮೇಲೆ ಏನೇನೋ ಸೇರಿಸಿ ಅದು ಮಾಡಿ, ಆಮೇಲೆ ಅದರಲ್ಲಿ ಒಂದಿಷ್ಟು ಗೋಳನ್ ತುಂಬಿ, ಒಂದಿಷ್ಟು ಸಂತೋಷ ಏನೋ ಮಾಡ್ಕೊಂಡ್ಬಿಟ್ಟ ಹಾಗೆ ಈ ಮೆಗಾ ಸೀರಿಯಲ್ ಅಲ್ಲಿ ಆಗೋ ಹಾಗೆ, ನಾವು ಅಷ್ಟೇ ಜೀವನದಲ್ಲಿ ಎಲ್ಲ ಪೂರ್ಣ ಸಂಕಲ್ಪ ಮಾಡಲ್ಲ. ಉದಾಹರಣೆಗೆ ನಾನು ಯೋಚನೆ ಮಾಡೋದು, ಇದು ನನ್ನ ಯೋಚನೆ, ಈಗ ನಾನು ಮದುವೆ ಆಗ್ಬೇಕು ಅಂತ ಸಂಕಲ್ಪ ಮಾಡ್ತೇನೆ ಅಂತ ಇಟ್ಕೊಳ್ಳೋಣ. ನಾನು ಏನ್ ಮಾಡ್ತೇನೆ, ನನ್ಗೆ ಇಂಥ ಹೆಂಡತಿ ಬೇಕು ಅನ್ನುವ ಸಂಕಲ್ಪವನ್ನು ಮಾಡ್ಕೊಳ್ತೆ. ಅವಳು ಈಗ ಓದಿರ್ಬೇಕು, ಹೀಗಿರ್ಬೇಕು, ನೋಡಕ್ಕೆ ಈ ತರ ಹಾವಭಾವಗಳಿರ್ಬೇಕು, ಸ್ವಭಾವ ಈ ತರ ಇರ್ಬೇಕು ಅನ್ನುವ ಕೆಲವು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೇನೆ. ಬಹುಶಃ ಒಂದು ಹುಡುಗಿಯನ್ನ ನೋಡಕ್ ಹೋದಾಗ ಆ ಸಂಕಲ್ಪಗಳೆಲ್ಲ ನನ್ನ ಸಂಕಲ್ಪಕ್ಕೆ ಅವ್ರ ಹತ್ತಿರ ಬರ್ತಾರ ಅಂತ ಒಂದು 15-20 ನಿಮಿಷದಲ್ಲಿ ವಿಚಾರ ಮಾಡಿ ಮಾತು ಕತೆ ಆಡಿ ತಿಳ್ಕೊಳಕ್ ಪ್ರಯತ್ನವನ್ನು ಪಡ್ತೇವೆ. ಅವರು ಹೆಚ್ಚು ಕಮ್ಮಿ ನನ್ನ ಸಂಕಲ್ಪಕ್ಕೆ ಹತ್ತಿರದಲ್ಲಿ ಇದ್ದಾರೆ ಅಂದ್ರೆ ನಾವು ಒಪ್ಕೊಂಡ್ಬಿಡ್ತೀವಿ ಅಂತಾನು ಇಟ್ಕೊಳ್ಳೋಣ. ಆದ್ರೆ ನಾವು ಮದುವೆ ಆಗುವುದು ಕೇವಲ ಗಂಡ ಹೆಂಡತಿ ಅಂತ ನಾವು ಅನ್ಕೊಂಡಿದ್ದೇವೆ, ಆದ್ರೆ ಆ ಹೆಂಡತಿ ಜೊತೆಗೆ ಹೆಂಡತಿಯ ತಂಗಿಯ ಸಂಬಂಧ ಬರುತ್ತೆ, ಅಂದ್ರೆ ಆ ಅತ್ತೆ ಮಾವರ ಸಂಬಂಧ ಬರುತ್ತೆ, ಅವರ ಬಂಧು ಬಳಗಗಳ ಸಂಬಂಧ ಬರುತ್ತೆ. ನಾವು ಅವರೆಲ್ಲರ ಬಗ್ಗೆ ಸಂಕಲ್ಪ ಮಾಡಿರಲ್ಲ, ಅವ್ರು ಹೀಗಿರ್ಬೇಕು ಹೀಗಿರಬಾರ್ದು ಅಂತ ಸಂಕಲ್ಪ ಮಾಡಿರಲ್ಲ. ಹಾಗಾಗಿ ಅವ್ರು ಯಾವ್ಯಾವ ರೂಪದಲ್ಲಿ ಇದ್ದಾರೋ ಆಗಾಗ ರೂಪದಲ್ಲಿ ಬಂದಾಗ ಇದು ಸರಿ ಹೋಗ್ತಿಲ್ಲ, ಇದು ಸರಿಯಾಗಿಲ್ಲ ಅಂತ ಹೇಳಿ ಹೇಳಿ ತಿರ್ಗಾ ಈ ಸಂಕಲ್ಪಗಳಿಂದ ಹೇಗೆ ವಿಕಲ್ಪಗಳಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೋದು. ಆದ್ರಿಂದಲೇ ಈ ಸಂಕಲ್ಪ ರೂಪವಾದ ಮನಸ್ಸನ್ನು ಅದು ದುರಾಸದಂ, ಅದನ್ನು ದಾಟುವುದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮಲ್ಲಿ. ಅದು
ತುಂಬಾ ಕಷ್ಟಕರವಾದ ಒಂದು ಸಂಗತಿ ಯಾವುದು, ಈ ಸಂಕಲ್ಪ ಕಾಮರೂಪವನ್ನ ದಾಟುವುದು. ಅಂತಹ ಕಾಮರೂಪವನ್ನ ದಾಟಬೇಕಾದ್ರೆ ಏನ್ ಮಾಡಬೇಕು ಅನ್ನುವುದು ಈ ಶ್ಲೋಕದಲ್ಲಿ ಭಗವಂತ ನಮಗೆ ಹೇಳ್ತಾ ಇದ್ದಾನೆ. ಬಹಳ ಶ್ರದ್ಧೆಯಿಂದ ಕೇಳಬೇಕಾಗತ್ತೆ. ಏನ್ ಹೇಳ್ತಾನೆ ಅಂದ್ರೆ, ಏವಂ ಬುದ್ಧೇ ಪರಂ ಬುದ್ಧ್ವಾ, ಈ ಬುದ್ಧಿಯಿಂದ ಒಂದು ಪರ ಒಂದು ಶ್ರೇಷ್ಠವಾದ ನಿಲುವಿಗೆ ನಾವು ಬರಬೇಕು. ಏನಪ್ಪಾ ಅಂದ್ರೆ, ಸಂಸ್ತಭ್ಯ ಆತ್ಮನ ಆತ್ಮನ, ಏನ್ ಮಾಡ್ಬೇಕಪ್ಪ ಅಂದ್ರೆ ಆತ್ಮನೊಬ್ಬನೇ ಈ ಎಲ್ಲ ಗೊಂದಲಗಳಿಂದ ಪಾರಾಗಿದ್ದಾನೆ. ಅವನಿಗೆ ಆತ್ಮನೊಬ್ಬನಿಗೆ ಬುದ್ಧಿಯು ಗ್ರಹಿಸುವಂತಹ ಒಂದು ವಸ್ತು, ಆತ್ಮನಿಗೆ ನಾನು ಅನ್ನುವ ಅಹಂಕಾರವೂ ಗ್ರಹಿಸುವ ವಸ್ತು, ಆತ್ಮನಿಗೆ ಮನಸ್ಸಿನಲ್ಲಿ ಹೇಳುವ ಕಾಮರೂಪಗಳೆಲ್ಲವೂ ಗ್ರಹಿಸುವ ವಸ್ತು, ಅವನೇ ಎಲ್ಲವನ್ನು ಗ್ರಹಿಸುವವನು. ಅವನು ಈ ಎಲ್ಲ ಕಾಮರೂಪ ಮನಸ್ಸು ಬುದ್ಧಿ ಇಂದ್ರಿಯ ದೇಹ ಪರಮ ಪ್ರಪಂಚ ಎಲ್ಲಕ್ಕೂ ಅತೀತವಾಗಿದ್ದಾನೆ. ಇವೆಲ್ಲವೂ ಇಲ್ಲದೆಯೂ ಅವನು ಇರಲಿಕ್ಕೆ ಸಾಧ್ಯ. ಅದನ್ನು ಹೇಗೆ ನೋಡ್ಬೋದಪ್ಪ ಅಂತಂದ್ರೆ, ನಮ್ಮ ಜೀವನದಲ್ಲಿ ಎಲ್ಲ ಘಟನೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಆದ್ರೆ ಯಾವುದೇ ಘಟನೆ ಆತ್ಮನಲ್ಲಿ ಸ್ಥಿರವಾಗಿ ನಿಂತಿರೋಲ್ಲ. ಅಹಂಕಾರದಲ್ಲಿ ಈ ತರ ಘಟನೆ ನಡೆಯಿತು, ಈ ತರ ಘಟನೆ ನಡೀಬಾರದು ಅನ್ನುವ ಎಲ್ಲ ಭಾವನೆ ಇರುತ್ತೆ, ಆದ್ರೆ ಆತ್ಮನಲ್ಲಿ ಯಾವುದೂ ಇರಲ್ಲ. ಅವನು ಸದಾ ಸರ್ವದಾ ಸೂರ್ಯನಂತೆ ಏನು ಬಂದ್ರೂ ಏಕಾತ್ಮ ಭಾವದಿಂದ, ಎಲ್ಲವೂ ತನ್ನದೇ ಭಾವ ಅನ್ನುವುದರಿಂದ ಬಂದಿಂದ ಬೆಳಗುತ್ತಾ ಇರ್ತಾನೆ. ಆದ್ದರಿಂದಲೇ ಆತ್ಮನಿಗೊಬ್ಬನಿಗೆ ಮಾತ್ರ ಈ ಕಷ್ಟಗಳಿಲ್ಲ. ಅವನೊಬ್ನೇ ನಿರ್ಲಿಪ್ತ, ಅವನೊಬ್ನೇ ಸದಾ ಸದಾ ಸರ್ವದಾ ಯಾವುದರ ಮೇಲೂ ಅವಲಂಬನೆ ಇಲ್ಲದೆ, ಅಕ್ಕ ನೆನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದರ ಮೇಲೂ ಅವಲಂಬನೆ ಇಲ್ಲದೆ ನಿಲ್ಲೋ ಒಂದೇ ಒಂದು ವಸ್ತು ಯಾವುದಪ್ಪ ಅಂದ್ರೆ ಆತ್ಮನಷ್ಟೇ. ಅವನು ನಿರಾಲಂಬ, ಅವನು ಯಾರ ಮೇಲೂ ಅವಲಂಬಿಸಿಲ್ಲ. ಆದ್ರೆ ಮನಸ್ಸು ಆ ಬುದ್ಧಿ ಅಹಂಕಾರ ಇವೆಲ್ಲವೂ ಆತ್ಮನ ಮೇಲೆ ಅವಲಂಬಿಸಿದೆ. ಅವು ಅದರ ಆತ್ಮನ ಬೆಳಕು ಅದರ ಮೇಲೆ ಬಿದ್ರೆ ಮಾತ್ರ ಅದು ನಿಜ ಅಂತ ತೋರುತ್ತೆ. ಆತ್ಮನ ಸಂಕಲ್ಪ ಅದು ಹಿಡ್ಕೊಂಡಾಗ ಮಾತ್ರ ಅದು ಮುಂದುವರೆದು ಮುಂದುವರಿಯುತ್ತೆ. ಆದ್ರಿಂದ ಆ ಮನಸ್ಸು ಬುದ್ಧಿ ಎಲ್ಲವೂ ಆತ್ಮನ ಮೇಲೆ ಅವಲಂಬಿಸಿದೆ, ಆದ್ರೆ ಆತ್ಮ ಮಾತ್ರ ನಿರಾಲಂಬವಾಗಿದೆ. ಆದ್ರಿಂದ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಬುದ್ಧಿಯಲ್ಲಿ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲಬೇಕು. ಆತ್ಮನಿಷ್ಠೋ ಭವತ್ವಂ ಅಂತ ಭಗವಾನ್ ಹೇಳ್ತಾರೆ. ಮತ್ತೆ ಸ್ವಾತ್ಮದರ್ಶನಂ, ಆತ್ಮದರ್ಶನ ಏನು ಅಂದ್ರೆ ಆತ್ಮ ಸಂಸ್ಥಿತಿ ಅಂತ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲುವುದೇ ನಿಜವಾದ ಆತ್ಮದರ್ಶನ, ಇನ್ಯಾವ ರೀತಿಯಲ್ಲೂ ಅಲ್ಲ ಅಂತ ಭಗವಾನರು ಉಪದೇಶ ಸಾರದಲ್ಲೂ ಹೇಳ್ತಾರೆ. ಅದನ್ನೇ ಇಲ್ಲಿ ಭಗವಾನರು ಈ ಶ್ಲೋಕದಲ್ಲಿ ಆಯ್ದು ನಮ್ಗೆ ಹೇಳ್ತಾ ಇದ್ದಾರೆ. ಬುದ್ಧಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಏನಂದ್ರೆ ಈ ಕಾಮರೂಪವಾದ ಮನಸ್ಸಿನ ಸಂಕಲ್ಪ ದಾಟುವುದು ಸಾಧ್ಯವಿಲ್ಲ. ಎಷ್ಟೇ ಪುಸ್ತಕದ ನಾಲೆಡ್ಜ್ ಇಟ್ಕೊಂಡು ಎಷ್ಟೇ ಜ್ಞಾನವನ್ನು ಪಡೆದ್ರೂ ಅದನ್ನ ದಾಟೋದಿಕ್ಕೆ ಆಗೋದಿಲ್ಲ. ಇದು ಈ ಶತ್ರುವನ್ನ ದಾಟಕ್ಕೆ ಒಂದೇ ಒಂದು ಮಾರ್ಗ ಏನಪ್ಪ ಅಂತಂದ್ರೆ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲುವುದು ಅಂತ. ಈ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲಿಸುವುದಕ್ಕೆ ಹೇಗೆ ಅಂತ ಕೇಳಿದ್ರೆ ಭಗವಾನರು ನಮಗೆ ಬಹಳ ಸರಳವಾದ ಮಾರ್ಗವನ್ನು ಕೊಟ್ಬಿಟ್ಟಿರ್ತಾರೆ. ಈ ಶತ್ರು ಹೇಳುವುದೆಂಗೆ, ನಂದಕುಮಾರ್ ಜಿ ಅವ್ರು ಹೇಳ್ತಾ ಇದ್ರು, ಆಲೋಚನೆಯ ಮೂಲಕ ಕೋಟೆಯಿಂದ ಆಚೆ ಬರ್ತಾನೆ ಅಂತ ನಂದಕುಮಾರ್ ಜಿ ಹೇಳ್ತಿದ್ರು. ಈ ಶತ್ರು ಹೇಳುವುದೆಂಗೆ, ಆಲೋಚನೆಯ ಮೂಲಕ. ಆಗ ಭಗವಾನರು ನಮ್ಗೆ ಒಂದು ಪ್ರಶ್ನೆಯನ್ನು ಕೇಳ್ಕೋ, ಈ ಆಲೋಚನೆ ಯಾರಿಗೆ ಅಂತ ಕೇಳಿದ್ರೆ ನನಗೆ ಅಂತಾನೆ ಬರುತ್ತೆ. ನನಗೆ ಈ ಶತ್ರು ಕಾಣಿಸ್ತಾ ಇರೋದು ಅನ್ನೋದು ಗೊತ್ತಾಗುತ್ತೆ. ತಕ್ಷಣವೇ ಈ ನಾನು ಅಂದ್ರೆ ಯಾರು ಅಂತ ವಿಚಾರ ಮಾಡು ಅಂತ ಹೇಳ್ತಾರೆ. ನಾನು ಅಂದ್ರೆ ಯಾರು ಅಂತ ವಿಚಾರ ಮಾಡಿದಾಗ ನಮ್ಮ ದೃಷ್ಟಿ ಎಲ್ಲೋಗುತ್ತೆ, ಆ ನಿರ್ಲಿಪ್ತವಾದ ಆ ಶುದ್ಧ ಅರಿವು ಏನಿದೆ, ಎಲ್ಲವನ್ನು ಹೇಗೆ ಬೆಳಗ್ತಾ ಇದೆಯೋ ಅದರ ಕಡೆ ನಮ್ಮ ಗಮನ ಹೋಗುತ್ತೆ. ಆಗ ನಾವು ನಾನು ಅನ್ನುವುದಕ್ಕೆ ಆ ಶುದ್ಧ ಅರಿವೆ, ನಾನು ಅಂದ್ರೆ ಆ ಶುದ್ಧ ಅರಿವೆ ಅಂತ ತಿಳಿದು ಅಶುದ್ಧ ಅರಿವಲ್ಲಿ ನಿಂತು ಬಿಟ್ಟಾಗ ಅಲ್ಲಿ ಯಾವಾಗ ನಾವು ಆತ್ಮನಲ್ಲಿ ಆತ್ಮನಾಗಿ ನಿಂತು ಬಿಡ್ತೇವೆ.
ಈ ರೀತಿ ನಿಲ್ಲುವುದರಿಂದ ಭಗವಾನ್ರು ಏನ್ ಹೇಳ್ತಾರೆ, ಈ ಕಾಮರೂಪವಾದ ಈ ವಾಸನೆಗಳೆಲ್ಲ ಹೊರಟೋಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಬುದ್ಧಿಯಲ್ಲಿ ಚೆನ್ನಾಗಿ ನಿರ್ಣಯ ಮಾಡಿ ನಾವು ಮಾಡಿಬಿಟ್ರೆ ಏನಾಗತ್ತೆ ಅಂದ್ರೆ ಆತ್ಮವಿಚಾರ ಸಾಕು ನಮಗೆ ಅಂತ ಗೊತ್ತಾಗ್ಬಿಡುತ್ತೆ. ಆತ್ಮವಿಚಾರ ನಮ್ಮನ್ನ ಏನ್ ಮಾಡುತ್ತಪ್ಪ ಅಂತಂದ್ರೆ, ಒಂದು ನಮ್ಮನ್ನ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲಿಸುತ್ತೆ, ಎರಡನೇದು ಈ ಮಹಾಶತ್ರುವನ್ನ ದಾಟುವುದಕ್ಕೆ ನೇರವಾದ ಮಾರ್ಗ. ಇದನ್ನ ಬುದ್ಧಿಯಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಬರುವ ಎಲ್ಲ ಆಲೋಚನೆಗಳನ್ನು ನಾವು ಒಂದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಎಲ್ಲ ಆಲೋಚನೆಗಳಾಗಿರ್ಲಿ ಎಷ್ಟೇ ಆಲೋಚನೆಗಳಾಗಿರ್ಲಿ ತಾದಾತ್ಮ್ಯವಾಗಿ ಬುದ್ಧಿಯಲ್ಲಿ ನಿರ್ಣಯ ಮಾಡಿಕೊಂಡು ನಾವು ಅದನ್ನು ಆತ್ಮವಿಚಾರಕ್ಕೆ ಒಳಪಡಿಸ್ತಾ ಇದ್ರೆ ಸಾಕು, ನಮ್ಗೆ ಆತ್ಮನಿಷ್ಠತೆಯೂ ಸಿಗುತ್ತೆ, ಮತ್ತೆ ಈ ಶತ್ರುವನ್ನು ಗಲ್ಲುವುದು ಸಹ ಸಹಜವಾಗಿ ಆಗ್ಬಿಡುತ್ತೆ. ಅಂತಹ ನೇರವಾದ ಸಹಜವಾದ ಮಾರ್ಗವನ್ನ ಭಗವಾನ್ರು ನಮ್ಗೆ ಕೊಟ್ಟಿರ್ತಾರೆ. ಈ ಮಾರ್ಗದಲ್ಲಿ ಪ್ರಯಾಣದಲ್ಲೇ ನಾವು ಗುರಿಯನ್ನು ಸಹ ಮುಟ್ಬಿಟ್ಟಿರ್ತೇವೆ. ಇದೇ ಈ ಪ್ರಯಾಣದ ಈ ಆತ್ಮವಿಚಾರ ಪ್ರಯಾಣದ ಒಂದು ಶ್ರೇಷ್ಠತನ. ನಾವು ಪ್ರಯಾಣ ಮಾಡ್ಬೇಕಾರೆ ಆತ್ಮನಿಷ್ಠನೂ ಆಗ್ಬಿಟ್ಟಿರ್ತೇವೆ, ಗುರಿಯನ್ನು ಮುಟ್ಬಿಟ್ಟಿರ್ತೇವೆ. ಅಂತಹ ಮಾರ್ಗವನ್ನ ಭಗವಾನ್ರು ನಮ್ಗೆ ಅನುಗ್ರಹಿಸಿದ್ದಾರೆ. ಅವರ ಅಪಾರವಾದ ಕೃಪೆಯಿಂದಲೇ ನಮ್ಗೆ ಈ ಮಾರ್ಗ ದೊರಕಲಿಕ್ಕೆ ಸಾಧ್ಯವಾಗಿರುತ್ತೆ. ಅವರ ಅಪಾರವಾದ ಕೃಪೆಯಿಂದ ನಾವು ನಿತ್ಯ ನಿರಂತರ ನಮ್ಮ ಬುದ್ಧಿಯಲ್ಲಿ ಆತ್ಮವಿಚಾರದ ಸ್ಥಿರತೆ ಬರಲಿ, ಆತ್ಮವಿಚಾರವನ್ನ ನಾವು ಅಭ್ಯಾಸ ಮಾಡುವಂತಹ ಶಕ್ತಿ ನಮ್ಗೆ ಅನುಗ್ರಹಿಸಲಿ ಭಗವಾನ್ರು ಅಂತ ಕೇಳಿ ನಾನು ಈ ಮಾತನ್ನ ಮುಗಿಸ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಮತ್ತೊಮ್ಮೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವನ ಈ ಅಪಾರ ಕರುಣೆಯಿಂದ ಅವನ 108 ನಾಮಗಳನ್ನು ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ವಿಶ್ವನಾಥ ಸ್ವಾಮಿಯವರು ನಮಗೆ ಈ ನಾಮಗಳನ್ನು ರಮಣ ಅಷ್ಟೋತ್ತರ ಶತನಾಮಾವಳಿ ಅನ್ನೋ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಈ ನಾಮಗಳಲ್ಲಿ ನಾವು ಮೊದಲು ಅದರ ಧ್ಯಾನ ಶ್ಲೋಕವನ್ನು ಮನನ ಮಾಡಿ ಮತ್ತೆ ಆ ನಾಮಗಳನ್ನು ಮನನ ಮಾಡಕ್ಕೆ ತೊಡಗಿದ್ದೇವೆ. ಆ ನಾಮಗಳಲ್ಲಿ ಮಹಾಸೇನ ಮಹೋಂಶೇನ ಜಾತ ಶ್ರೀರಮಣ ಗುರು ಅಂತ 3 ನಾಮಗಳನ್ನ ನಾವು ಮನನ ಮಾಡಿ ಅಖಂಡ ಸಂವಿಧಾಕಾರ ಅಂತ 4 ನಾಮವನ್ನು ಹೋದ ಸತಿ ನಾವು ಮನನವನ್ನು ಮಾಡಿದ್ವಿ. ಅಖಂಡ ಸಂವಿಧಾಕಾರ ಅಂದ್ರೆ ಅವನ ನಿಜ ರೂಪ ಏನು, ಅವನು ಸುಬ್ರಹ್ಮಣ್ಯನ ಮರುರೂಪ ಅಂತ ಹೇಳಿದ್ವಿ, ರಮಣನಾಗಿ ಬಂದಿದ್ದಾನೆ ಅಂತ ಹೇಳಿದ್ವಿ, ಗುರು ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ವಿ. ಆದ್ರೆ ಅವನ ನಿಜ ರೂಪ ಯಾವುದು ಅಂತ ಕೇಳಿದ್ರೆ ಅಖಂಡವಾದ ಪ್ರಜ್ಞಾಮಯನು. ಅದನ್ನ ಮತ್ತೆ ಜ್ಞಾಪಿಸುತ್ತಾರೆ ಇಲ್ಲಿ ವಿಶ್ವನಾಥ ಸ್ವಾಮಿ ನಮ್ಗೆ ಜ್ಞಾಪಿಸ್ತಾ ಇದ್ದಾರೆ. ಯಾಕಂದ್ರೆ ಅದನ್ನ ಮರೆತು ಬಿಡಬಾರ್ದು ನಾವು. ಸುಬ್ರಹ್ಮಣ್ಯ ಅಂದ್ರೆ ಯಾರು, ಸುಬ್ರಹ್ಮಣ್ಯನ ಮರುರೂಪ ಅಂತ ನೀವು ಹೇಳ್ತಿದ್ದೀರಲ್ಲ, ಸುಬ್ರಹ್ಮಣ್ಯ ಅಂದ್ರೆ ಯಾರು ಅಂತ ಕೇಳಿದ್ರೆ ಅಖಂಡ ಸಂವಿಧಾಕಾರ. ಸುಬ್ರಹ್ಮಣ್ಯ ಅಂದ್ರೆ ನಿಜವಾಗ್ಲೂ ಪ್ರಜ್ಞಾಮಯನು, ಅವನಿಗೆ ಯಾವ ಒಂದು ಸ್ವಂತ ರೂಪ ಅನ್ನೋದೇ ಇಲ್ಲ. ಅಂತಹ ಒಂದು ಅಖಂಡ ಅಪಾರವಾದ ಪ್ರಜ್ಞಾರೂಪಿ ಅವನು. ರಮಣ ಅಂತ ಹೇಳ್ತಿದೀವಲ್ಲ, ರಮಣ ಅಂದ್ರೆ ಯಾರು, ರಮಣ ಅಂದ್ರೆ ಅವನು ಪ್ರಜ್ಞಾಮಯನು. ನಾವು ರಮಣ ಅಂದ್ರೆ ಯಾರು ಅಂತ ಅವನು ಕೇಳಿದನ್ನ ನಾವು ನಮ್ಮ ಮನವನ್ನು ಅದ ಗಮನವನ್ನು ಅದರ ಮೇಲೆ ನಾವು ಸ್ವಲ್ಪ ಹಾಕಿದ್ವಿ. ಅದರಲ್ಲಿ ಭಗವಾನ್ರು ಹೇಳ್ತಾರೆ, ಹರಿಯಾದಿ ಎಲ್ಲ ಜೀವ ರಾಶಿಗಳಲ್ಲೂ ಅರಿವು ಎನ್ನುವ ರೂಪದಲ್ಲಿ ಬೆಳಗುತ್ತಿರುವುದೇ ಅರುಣಾಚಲ ರಮಣ ಅಂತ ಉತ್ತರವನ್ನು ನೀಡಿದ್ದಾರೆ. ಅವ್ರು ಹೇಳಿದ್ದಾರೆ ಅರುಣಾಚಲ ರಮಣ ಅನ್ನೋದು ನಾನಾ ರೂಪಗಳಲ್ಲಿ ನೀವು ನೋಡಿರಬಹುದು. ಸುಬ್ರಹ್ಮಣ್ಯನಾಗಿ ನನ್ನನ್ನು ನೋಡಬಹುದು, ಅಥವಾ ಶಿವನಾಗಿ ನೋಡಬಹುದು, ಮುರುಘನಾಥ ಸ್ವಾಮಿ ನೋಡಿದಂಗೆ,
ಅಥವಾ ಕೆಲವರು ಅವರು ಬಂದಿದ್ದ ಕೂಡಲೇ ಸುಬ್ರಹ್ಮಣ್ಯ ಅವರು ಇವರು ನನ್ನ ತಾತ ಇದ್ದಂಗಿದಾರಲ್ಲ, ನನ್ನ ತಾತನ ಹಾಗೆ ಇದ್ದಾರೆ ಅಥವಾ ನಮ್ಮ ತಂದೆಯ ಹಾಗೆ ಇದ್ದಾರೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳು ನೋಡಿದಾಗ ತಾತ ಅಂತಾರೆ, ರಮಣನನ್ನು ನೋಡ್ಬಿಟ್ಟು ತಾತ ಅಂತ ಹೇಳ್ತಾರೆ, ಅವ್ರಿಗೆ ತಾತ ಕಂಡು ಬರುತ್ತೆ. ರಮಣರು ನನ್ನಂತ ಹೇಳೋರು ಒಬ್ರು, ಒಮ್ಮೆ ಕೋತಿ ಒಂದು ತಾಯಿ ಕೋತಿ ತನ್ನ ಹುಟ್ಟಿದ ಮಗುವನ್ನ ಬಂದು ಭಗವಾನರ ತೊಡೆಗೆ ಮಡಿಲಿಗೆ ಹಾಕಿ ಆಮೇಲೆ ತಗೊಂಡು ಹೋದ್ಲಂತೆ. ಅದಕ್ಕೆ ಎಲ್ಲರೂ ಕೇಳಿದ್ರಂತೆ, ಈ ರೀತಿಯ ಪ್ರಾಣಿಗಳು ಮನುಷ್ಯರು ತನ್ನ ಮರಿಗಳನ್ನು ಮುಟ್ಟುವುದು ಇಷ್ಟಪಡುವುದಿಲ್ಲ. ನಿಜ ನೋಡಕ್ ಹೋದ್ರೆ ಮುಟ್ಟುಬಿಟ್ರೆ ಆ ಮರಿಯನ್ನು ದೂರ ಹಾಕ್ಬಿಡ್ತಾರೆ, ಮುಟ್ಬಾರ್ದು ಮನುಷ್ಯರು ಅಂತ. ಇನ್ನೋಡಿದ್ರೆ ತನ್ನ ಮರಿಯನ್ನು ತಾನೇ ತಂದು ಭಗವಾನರ ಮಡಿಯಲ್ಲಿ ಹಾಕಿ ಆಮೇಲೆ ತಗೊಂಡೋಗ್ತಾ ಇದೆಯಲ್ಲ, ತಗೊಂಡೋಗ್ತಾ ಇದ್ದಾಳಲ್ಲ ಅಂತ ಆಶ್ಚರ್ಯ ಪಟ್ಟೆ. ಅದಕ್ಕೆ ಭಗವಾನರು ನನ್ನಂತ ಹೇಳಿದ್ರಂತೆ, ಬಹುಶಃ ಅವರಿಗೆ ನಾನು ಅವರಂತೆಯೇ ಅವರಂತೆಯೇ ಒಬ್ಬ ಅಂತ ಕಾಣ್ತಿದ್ದೀನೋ ಏನೋ ಅಂತ. ಕೋತಿಗಳಿಗೆ ಭಗವಾನರು ತನ್ನ ಹಾಗೆ ಒಂದು ತುಂಬಾ ಸೊಗಸಾದ ಕೋತಿ ಅಂತ ಅನಿಸಬಹುದೋ ಏನೋ ನಮಗೇನು ಗೊತ್ತು, ಗೊತ್ತಿಲ್ಲ. ಅವರಲ್ಲಿ ಒಬ್ಬರು ಅಂತ ನಿಜ, ಅದಂತೂ ಅವರಿಗೆ ಅನಿಸುತ್ತೆ. ಮನುಷ್ಯ ರೂಪದಲ್ಲಿ ಅವ್ರನ್ನ ನೋಡ್ತಾರೋ ಬಿಡ್ತಾರೋ ಅವರಲ್ಲಿ ಒಬ್ಬರು ಅಂತ ಅವರಿಗೆ ಅನಿಸುತ್ತೆ. ಆ ರೀತಿ ಸಕಲ ಪ್ರಾಣಿಗಳಿಗೂ ಕೂಡ ಅವರಲ್ಲಿ ಒಬ್ಬರು, ನನ್ನವನು ನನ್ನವನು. ಹೋದ ಸತಿ ರೇವತಿಯವರು ಆ ಹಾಡನ್ನು ಕೂಡ ಹೇಳಿದ್ರು, ಭೂತಿ ನರಸಿಂಹಾಚಾರ್ಯರು ಬರ್ತಿರೋ ಹಾಡು, ನಿಮ್ಮವನುನ 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 ಎನ್ನುತ್ತ ಅಂತ ತುಂಬಾ ಸೊಗಸಾಗಿ ಬರ್ತಿದ್ದಾರೆ. ಒಬ್ಬೊಬ್ಬರಿಗೂ ಭಗವಾನ್ ಹೇಳ್ತಾರೆ ನಿಮ್ಮವನು. ಹಾಗೆ ನಾವು ಯಾವ ದೃಷ್ಟಿಯನ್ನು ಇಟ್ಕೊಂಡು ನೋಡ್ತಾ ಇರ್ತೀವೋ ಆ ರೂಪದಲ್ಲಿ ನಮಗೆ ಅವನು ದರ್ಶನ ಕೊಡ್ತಾನೆ. ಯಾಕಂದ್ರೆ ಅವನಿಗೆ ಸ್ವಂತವಾದ ರೂಪ ಇಲ್ಲದೆ ಇರುವುದ್ರಿಂದ, ಅವನು ಸರ್ವ ವ್ಯಾಪಿಯಾದ ಪ್ರಜ್ಞಾಮಯನಾಗಿರೋದ್ರಿಂದ. ಆದ್ರಿಂದ ಭಗವಾನ್ ಹೇಳ್ತಾರೆ ನನ್ನ ನಿಜ ರೂಪ ಏನು ಅಂತ ನಿಮ್ಗೆ ನೋಡ್ಬೇಕಾ, ಅದ್ರಿಗೆ ಅದರ ಉತ್ತರ ಬೇಕಾ? ಹಾಗಾದ್ರೆ ಎಲ್ಲ ಜೀವರಾಶಿಗಳಲ್ಲೂ ಅರಿವು ಎನ್ನುವ ಬೆಳಕೆ ನಾನು ಅಂತ ಹೇಳ್ತಾರೆ. ಅರಿವು ಎನ್ನುವುದು ಅಪಾರವಾದದ್ದು, ಹಾಗೂ ಅದು ಬೆಳಕು ಕೂಡ. ಎಂತಹ ಬೆಳಕು? ನಾವು ನಮ್ಮ ಸ್ಥೂಲ ಕಣ್ಗಳಿಂದ ನೋಡ್ತಾ ಇರುವ ಬೆಳಕಲ್ಲ, ಒಂದು ಸೂಕ್ಷ್ಮವಾದ ಅರಿವಿನ ಬೆಳಕು. ಈ ಅರಿವಿನ ಬೆಳಕಿಗೆ ಕತ್ತಲೆ ಇದ್ರೂ ಕೂಡ ಅದು ಕತ್ತಲೆ ಅಂತ ಗೊತ್ತಾಗುತ್ತೆ. ನಮ್ಮೊಳಗೆ ಒಂದು ವಿಷಯ ಗೊತ್ತಿದೆ ಅಂದ್ರೆ ಗೊತ್ತಿದೆ ಅಂತ ಹೇಳ್ತೀವಿ. ಆ ಗೊತ್ತಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಆ ಅರಿವಿನ ಬೆಳಕಿನ ಮೂಲಕ ಗೊತ್ತಾಗುತ್ತೆ. ಗೊತ್ತಿಲ್ಲ ಅನ್ನೋ ಕತ್ತಲೆಯನ್ನು ಕೂಡ ಆ ಬೆಳಕು ಗುರುತು ಮಾಡ್ಕೊಂಡ್ಬಿಡುತ್ತೆ. ಹೇಗೆ ನಮ್ಮ ಕಣ್ಗಳು ಸ್ಥೂಲವಾದ ಕಣ್ಗಳು ಆಚೆ ಬೆಳಕಿದ್ದಾಗ ಬೆಳಕಿದೆ ಅಂತ ಹೇಳುತ್ತವೋ, ಅದೇ ರೀತಿ ಆಚೆ ಕತ್ತಲೆ ಇದ್ದಾಗ ಈಗ ಬರೀ ಕತ್ತಲೆ ಏನು ಕಾಣುತ್ತಿಲ್ಲ ಅಂತ ಹೇಳುತ್ತವೋ, ಅದು ಏನು ಕಾಣುತ್ತಿಲ್ಲ ಅಂತ ನಾವ್ ಏನ್ ಹೇಳ್ತೀವಿ? ನಮ್ಮ ಕಣ್ಗಳಲ್ಲಿ ಇರುವ ಬೆಳಕಿಗೆ ಆಚೆ ಇರುವ ಕತ್ತಲೆ ಗೋಚರವಾಗುತ್ತದೆ. ಅಗೋಚರವಾದಾಗ ಈಗ ಕತ್ತಲೆ ಅಂತೇವೆ. ಅದೇ ರೀತಿ ಅರಿವು ಎಂಬ ಮಹತ್ತರವಾದ ಬೆಳಕಿಗೆ ಎಲ್ಲವೂ ಗೋಚರವಾಗುತ್ತೆ. ಎಲ್ಲವೂ ಗೋಚರವಾಗುವ ಪ್ರಜ್ಞೆಯ ಬೆಳಕೆ ರಮಣ. ಅದರಿಂದ ಅಖಂಡ ಸಂವಿಧಾಕಾರ ಮಹೌಜಸ ಅಂತ ಹೇಳ್ತಾರೆ ವಿಶ್ವನಾಥ ಸ್ವಾಮಿ. ಮಹತ್ತರವಾದ ಬೆಳಕು ಕೂಡ ಅವನು. ಎಂತಹ ಬೆಳಕು? ಎಲ್ಲವನ್ನು ನುಂಗುತ್ತಿರುವ ಬೆಳಕು, ಪ್ರಜ್ಞೆಯ ಬೆಳಕು. ಅದರಿಂದ ಆ ಎರಡು ನಾಮಗಳನ್ನು ಕೂಡ ಒಟ್ಟೊಟ್ಟಿಗೆ ನಮಗೆ ಹೇಳಿಕೊಟ್ಟಿದ್ದಾರೆ. ಯಾಕಂದ್ರೆ ಆ ಬೆಳಕು ಪ್ರಕಟವಾಯಿತು ಯಾವಾಗ? ಬ್ರಹ್ಮ ವಿಷ್ಣು ಅವರುಗಳ ಮುಂದೆ ಪ್ರಕಟವಾಯಿತು, ಆ ಜ್ಯೋತಿ ಮಯವಾಗಿ ಪ್ರಕಟವಾಯಿತು, ಆದಿಯು ಅಂತ್ಯವೂ ಇಲ್ಲದ ಜ್ಯೋತಿಯಾಗಿ ಪ್ರಕಟವಾಯಿತು. ಆಗ ವಿಷ್ಣು ಬ್ರಹ್ಮರು ಕೂಡ ಆ ಜ್ಯೋತಿಯ ಆದಿ ಮತ್ತೆ ಅಂತ್ಯವನ್ನು ಹುಡುಕಿ 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 ಕೊನೆಗೆ ಅದೆರಡನ್ನೂ ಕಾಣದೆ ಆ ಬೆಳಕಿಗೆ ಶರಣಾಗಿ ನೀನು ಯಾವುದಾದ್ರೂ ಒಂದು ರೂಪವನ್ನು ತಾಳು ಅಂತ ಬೇಡಿಕೊಂಡಾಗ
ಆ ಬೆಟ್ಟ ಅರುಣಾಚಲ ಬೆಟ್ಟ ರೂಪವನ್ನು ತಾಳಿ ಬಂತು ಆ ಬೆಟ್ಟವು. ಮತ್ತೆ ಈಗ ಗಿರಿಯಾಗಿ ನಿಂತಿದರೆ ಎಲ್ಲರೂ ನನ್ನ ನಿಜ ರೂಪವನ್ನು ಅರಿಯುತ್ತಾರೋ ಅಲ್ಲವೋ, ಈ ವೇಳೆ ಗಿರಿಯಾಗಿ ಇರಬಾರದೆ ಎಂದರಿಸಿ ಮನುದ ರೂಪ ತಾಳಿ ಬಂದಿದೆ ಈ ಗಿರಿ ಅಂತ ಸಾರ್ವಭೌಮ ಸ್ವಾಮಿ ಹೇಳ್ತಾರೆ. ಪುರಂದರ ದಾಸರು ಹೇಗೆ ರಾಮನನ್ನು, ಈಗ ರಾಮನವಮಿ ಆಯ್ತಲ್ಲ, ಆ ಶ್ರೀರಾಮಚಂದ್ರನನ್ನು ಒಂದು ತನ್ನ ಸೊಗಸಾದ ಕೃತಿಯಲ್ಲಿ ಹೇಳ್ತಾರೆ, ಆ ರಾವಣನ ಜೊತೆಗೆ ಯುದ್ಧದ ಸಮಯದಲ್ಲಿ ವಾನರಾದಿಗಳೆಲ್ಲ ತನ್ನ ಬಲವನ್ನು ಸೋತ ಒಂದು ಕ್ಷಣದಲ್ಲಿ ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಹುಶಃ ಅರುಣಾಚಲ ಅರುಣಾಚಲನ ಆ ಪ್ರಜ್ಞಾಮಣಿಯಾದ ಅರುಣಾಚಲ ಈ ವೇಳೆ ಗಿರಿಯಾಗಿ ಇರಬಾರದೆಂದೆನಿಸಿ ಅರುಣಾಚಲನಾಥನು ರಮಣನಾಗಿ ಮೈತಾಳಿ ಬಂದನು. ಜ್ಞಾನಗಿರಿಯೇ ನಡೆದುಬಹುದ ಕಂಡೇ ಅರುಣಾಚಲ ಶಿವ ಜ್ಞಾನಗಿರಿಯೇ ನಡೆದುಬಹುದ ಕಂಡೇ ಅಂತ ಸಾರ್ವಭೌಮ ಸ್ವಾಮಿ ತಮ್ಮ ಕೃತಿಯಲ್ಲಿ ಹಾಡ್ತಾರೆ. ಆ ಬೆಳಕೆ ನಾನು, ಆ ಸರ್ವವ್ಯಾಪಿಯಾದ ಬೆಳಕೆ ನಾನು ಎಂದು ಇಡೀ ಜಗತ್ತಿಗೆ ಘೋಷಣೆ ಮಾಡುವುದಕ್ಕಾಗಿ ಆ ಮಗು ಹುಟ್ಟಿದ ಕ್ಷಣದಲ್ಲೇ ಏನಾಯಿತು ಅಂದರೆ ಆ ಕಣ್ಣು ಆ ಅಲ್ಲಿ ಇದ್ದ ಸೂಲಗತ್ತಿ, ಕಣ್ಣು ಕಾಣದ ಸೂಲಗತ್ತಿಗೆ ಪ್ರಕಾಶಮಾನವಾದ ದರ್ಶನವನ್ನು ನೀಡಿದರು ಭಗವಾನರು. ಆ ಮಗು, ಆ ಹುಟ್ಟಿದ ಮಗು ಆ ಪ್ರಕಾಶಮಾನವಾದ ದರ್ಶನವನ್ನು ನೀಡಿತು. ಎಲ್ಲೆಡೆಯೂ ಪ್ರಕಾಶವನ್ನು ಆಕೆ ಕಂಡರು. ಕಂಡು ಅಳಗಮ್ಮ ತಾಯಿಗೆ ಹೇಳಿದರು, ಈ ನಿನ್ನ ಮಗು ಸಾಮಾನ್ಯ ಅಲ್ಲ, ನಾನು ಈ ಮಗು ಬಂದ ವೇಳೆಯಲ್ಲೇ ಎಲ್ಲೆಡೆಯೂ ದಿವ್ಯ ಜ್ಯೋತಿ ಒಂದು ಕಂಡು ಬಂತು ಅಂತ ಆಕೆ ಹೇಳ್ತಾಳೆ. ಅಂತಹ ಮಹೌಜಸೇನ ಮಹಾ ಪ್ರಖಂಡವಾದ ಅಪಾರವಾದ ಜ್ಯೋತಿಯೇ ಅವನು. ನಮ್ಮ ಕಣ್ಣಿಗಳಿಗೆ ಕಾಣುವಂತ ಸುಂದರವಾದ ರೂಪವನ್ನು ತಾಳಿ ಬಂದರೂ ಅವನು ನಿಜವಾಗಲೂ ಜ್ಯೋತಿ ಸ್ವರೂಪ ಅಂತ ವಿಶ್ವನಾಥ ಸ್ವಾಮಿ ಹೇಳ್ಕೊಡ್ತಾ ಇದ್ದಾರೆ. ನಿಜವಾಗಲೂ ಶ್ರೀರಾಮಚಂದ್ರ ಮೂರ್ತಿ ಜನಿಸಿದಾಗ ಆಧ್ಯಾತ್ಮ ರಾಮಾಯಣದಲ್ಲಿ ಕೌಸಲ್ಯಾಗೆ ಆ ರಾಮಚಂದ್ರ ಮೂರ್ತಿ ಚಿಕ್ಕ ಪುಟ್ಟ ಆಕಾರದಲ್ಲಿ ಇದ್ದರೂ ಕೂಡ ಶಂಖ ಚಕ್ರ ಗದಾಧಾರಿಯಾಗಿ ಚತುರ್ಭುಜವನ್ನು ಧರಿಸಿ ಪ್ರಜ್ವಲವಾಗಿ ದರ್ಶನವನ್ನು ನೀಡುತ್ತಾ ಹುಟ್ಟಿದರು ಅಂತ ಆಧ್ಯಾತ್ಮ ರಾಮಾಯಣದಲ್ಲಿ ವಿವರಣೆ ಮಾಡಿದ್ದಾರೆ. ಆಗ ಕೌಸಲ್ಯಾದೇವಿ, ಈ ನಿನ್ನ ರೂಪದಿಂದ ನಾನು ನನ್ನ ಎಲ್ಲ ಬಂಧಗಳಿಂದ ಮುಕ್ತಳಾದೆ, ಆದರೆ ನೀನು ಈ ರೂಪವನ್ನು ನನ್ನ ಮನಸ್ಸಲ್ಲಿ ಸದಾ ನೀನು ತೆಗೆಯದೆ ನನ್ನ ಮನಸ್ಸಲ್ಲಿ ಇರುವಂತ ಮಾಡೋ, ಹೊರಗೆ ನನಗೆ ಒಂದು ಮಗು ರೂಪದಲ್ಲಿ ಬಾ ಅಂತ ಬೇಡಿಕೊಂಡಾಗ ಮಗುವಾಗಿ ಶ್ರೀರಾಮಚಂದ್ರ ಮೂರ್ತಿ ಅಳಲಿಕ್ಕೆ ಶುರು ಮಾಡಿದ್ರು ಅಂತ ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಅದೇ ರೀತಿ ಆ ಜ್ಯೋತಿಯೇ ಆಕೆಗೆ, ಆ ಕಣ್ಣು ಕಾಣದ ಸುಲ್ಲಿಗೆ ಜ್ಯೋತಿಯಾಗಿ ಕಂಡು ಬಂದ ಆ ರಮಣ ಅಡಗಮ್ಮ ತಾಯಿಗೆ ಮಗುವಾಗಿ ಕಂಡು ಬಂದು ಮಗುವಾಗಿ ಬೆಳೆದು ನಮ್ಮ ಮುಂದೆ ರಮಣ ರೂಪದಲ್ಲಿ ಸುಂದರವಾದ ಸುಂದರಂ ಅಡಗುಗೆ ಹುಟ್ಟಿರುವ ಸುಂದರ ರೂಪದಲ್ಲಿ ಸುಂದರನಾಗಿ ನಮಗೆ ಇಂದಿಗೂ ದರ್ಶನವನ್ನು ನೀಡುತ್ತಾ ಇರುವಂತ ಪ್ರಖರ ಮಹತ್ತರವಾದ ಜ್ಯೋತಿಯೇ ರಮಣ ಅಂತ ವಿಶ್ವನಾಥ ಸ್ವಾಮಿ ನಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಓಂ ನಮೋ ಭಗವತೇ ಶ್ರೀ ರಮಣ. ಈಗ ಅಕ್ಷರ ವರ್ಣಮಾಲೆಯ ಕೆಲವೊಂದು ಸಾಲುಗಳು ಉಜ್ವಲ್ ಜಗದೀಶ್ ಹಾಗೂ ಸಪ್ನ ಗಣೇಶ್ ಅವರಿಂದ ಅದಾದ ಕೂಡಲೇ ಭಗವಾನರಿಗೆ ಅಷ್ಟೋತ್ತರ ಪೂಜೆ ಲಕ್ಷ್ಮೀಕಾಂತ ಅವರ ಪೂಜಾ ಗೃಹದಲ್ಲಿ ನಡೆಯುತ್ತೆ. ಮತ್ತೆ ಆ ಅಷ್ಟೋತ್ತರದ ಪಠನ ಉಮಾ ಅಶ್ವತ್ ಹಾಗೂ ಲಕ್ಷ್ಮಿಯವರು, ವೆಂಕಟೇಶ್ ದೇಶಪಾಂಡೆಯವರು, ಸುಬ್ರಹ್ಮಣ್ಯಮವರು ಪಠನವನ್ನು ಮಾಡ್ತಾರೆ. ಕೊನೆಗೆ ಆರತಿ ಹಾಡನ್ನು ರೇವತಿ ಶಂಕರ್ ಅವರು ಹಾಡ್ತಾರೆ.
ಓಂ ನಮೋ ಭಗವತೆ ಶ್ರೀ ರಮಣಾಯ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅದ್ವಿತೀಯ ಅನುಪಮ ಓಂಕಾರನೆ ಅರಿವೆನೆ ನಿನ್ನನು ಅರುಣಾಚಲ ತಾಯಿಯಂತೆ ಕೃಪೆ ತೋರಿ ಕಾಯುವುದು ನ್ಯಾಯವಲ್ಲವೇ ಅರುಣಾಚಲ ಕಣ್ಣಿನ ಕಣ್ಣೇ ಕಣ್ಣ ಹಂಗಿರದೆ ಕಂಡು ಕಾಣದಿಹೆ ಅರುಣಾಚಲ ಸೂಜಿಗಲ್ಲು ಕಬ್ಬಿಣವನು ಸೆಳೆವೋಲು ಸೆಳೆ ನೀ ನನ್ನನು ಅರುಣಾಚಲ ಗಿರಿರೂಪದವರ ಕೃಪಾ ಜಲದಿಯೇ ದಯೆಯಿರಲೆನ್ನಲಿ ಅರುಣಾಚಲ ಕಿರಿಯ ಹಿರಿಯ ಜೀವಿಗಳಲ್ಲಿ ಮಿರುಗುವ ಪ್ರಜ್ಞಾಮಣಿಯೇ ಅರುಣಾಚಲ ಗುರುವೇ ನನ್ನಯ ತಪ್ಪನು ಕಳೆದು ಶರಣನೆನ್ನಿಸೋ ಅರುಣಾಚಲ ದುರುಳ ಜನರ ಉರಿ ಉರಿಯ ದೃಷ್ಟಿ ಪರಿಹರಿಸಿ ವರಿಸೆನ್ನ ಅರುಣಾಚಲ ಎಷ್ಟೇ ಬೇಡಿದರು ನಿಷ್ಠುರ ನೀ ಭಯ ಬಿಟ್ಟು ಇರು ಎನ್ನೋ ಅರುಣಾಚಲ ಕೇಳದೆ ನೀಡುವ ದಾನಿ ಎನ್ನುವರು ಕಾದುಕೊಬಿರುದನು ಅರುಣಾಚಲ ಬಂದೆ ಕೈಗೆ ನೀರಸ ತುಂಬಿದ ಫಲ ತಿಂದು ಸುಖಿಸುವೆನು ಅರುಣಾಚಲ ಭಕ್ತರ ಹಮ್ಮನು ತುತ್ತುಗೊಂಡೆ ನನಗೆ ತಣ ಉಳಿವೋ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ನಮೋ ರಮಣ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ತರ ಶತನಾಮಾವಳಿಃ ಅಪಾರಸತ್ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಯಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಸೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿಧಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥಸ್ಥಲೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೇ ನಮಃ. ಓಂ ಶೌಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ಥಲೇ ಲಬ್ಧ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧಾಯ ನಮಃ. ಓಂ ಪರಮಾರ್ಥವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಇಂದು ಮೌಳಿನ ಪಿತೃಮತೇ ನಮಃ.
ಓಂ ಪಿತುರಾದೇಶತಃ ಶ್ರೋಣಶೈಲಂ ಪ್ರಾಪ್ತಾಯ ನಮಃ ಓಂ ತಪೋಮಯಾಯ ನಮಃ ಓಂ ಉದಾಸೀನಾಯ ನಮಃ ಓಂ ಮಹಾಯೋಗಿನೇ ನಮಃ ಓಂ ಮಹೋತ್ಸಾಹಾಯ ನಮಃ ಓಂ ಕುಶಾಗ್ರದೀಯೇ ನಮಃ ಓಂ ಶಾಂತಸಂಕಲ್ಪಸಂಭ್ರಮಾಯ ನಮಃ ಓಂ ಸುಸಂದೃಶೇ ನಮಃ ಓಂ ಸವಿತ್ರೇ ನಮಃ ಓಂ ಸ್ಥಿರಾಯ ನಮಃ ಓಂ ತಪಃಕ್ಷಪಿತಸರ್ವಾಂಗಾಯ ನಮಃ ಓಂ ಪುಲ್ಲಾಂಬುಜವಿಲೋಚನಾಯ ನಮಃ ಓಂ ಚಂದ್ರಿಕಾಸಿತಹಾಸಶ್ರೀಮಂಡಿತಾನನಮಂಡಲಾಯ ನಮಃ ಓಂ ಚೂತವಾಟ್ಯಾಂ ಸಮಾಸೀನಾಯ ನಮಃ ಓಂ ಚೂಳಿತಾಖಿಲ ವಿಭ್ರಮಾಯ ನಮಃ ಓಂ ವೇದ ವೇದಾಂತ ತತ್ವಜ್ಞಾಯ ನಮಃ ಓಂ ಚಿನ್ಮುದ್ರಿಣೇ ನಮಃ ಓಂ ತ್ರಿಗುಣಾತಿಗಾಯ ನಮಃ ಓಂ ವಿರೂಪಾಕ್ಷ ಗುಹಾವಾಸಾಯ ನಮಃ ಓಂ ವಿರಾಜಚಲಾಕೃತಯೇ ನಮಃ ಓಂ ಉದ್ದೀಪ್ತನಯನಾಯ ನಮಃ ಓಂ ಪೂರ್ಣಾಯ ನಮಃ ಓಂ ರಚಿತಾಚಲ ತಾಂಡವಾಯ ನಮಃ ಓಂ ಗಂಭೀರಾಯ ನಮಃ ಓಂ ಪರಮಾಚಾರ್ಯಾಯ ನಮಃ ಓಂ ಸುಪ್ರಸನ್ನಾಯ ನಮಃ ಓಂ ಅಭಯಪ್ರದಾಯ ನಮಃ ಓಂ ದಕ್ಷಿಣಾಸ್ಯ ನಿಭಾಯ ನಮಃ ಓಂ ಧೀರಾಯ ನಮಃ ಓಂ ದಕ್ಷಿಣಾಭಿಮುಖಾಯ ನಮಃ ಓಂ ಸ್ವರಾಜ್ಯೇ ನಮಃ ಓಂ ಮಹರ್ಷಯೇ ನಮಃ ಓಂ ಭಗವತೇ ನಮಃ ಓಂ ಮೀಡ್ಯಾಯ ನಮಃ ಓಂ ಭೂಮವಿದ್ಯಾವಿಶಾರದಾಯ ನಮಃ ಓಂ ವಿಮಲಾಯ ನಮಃ ಓಂ ದೀರ್ಘದರ್ಶಿನೇ ನಮಃ ಓಂ ಆಪ್ತಾಯ ನಮಃ ಓಂ ರುಜುಮಾರ್ಗಪ್ರದರ್ಶಕಾಯ ನಮಃ ಓಂ ಸಮದೃಶೇ ನಮಃ ಓಂ ಸತ್ಯದೃಶೇ ನಮಃ ಓಂ ಸತ್ಯಾಯ ನಮಃ ಓಂ ಪ್ರಶಾಂತಾಯ ನಮಃ ಓಂ ಅಮಿತ ವಿಕ್ರಮಾಯ ನಮಃ ಓಂ ಶ್ರುಕುಮಾರಾಯ ನಮಃ ಓಂ ಸದಾನಂದಾಯ ನಮಃ ಓಂ ಮೃದುವಾಸಿನೇ ನಮಃ ಓಂ ದಯಾರ್ಣವಾಯ ನಮಃ ಓಂ ಶ್ರೀ ಶೋಣಾಚಲ ಉದ್ಭೂತ ಸ್ಕಂದಾಶ್ರಮ ನಿಕೇತನಾಯ ನಮಃ ಓಂ ಸದ್ದರ್ಶನೋಪದೇಷ್ಟ್ರೇ ನಮಃ ಓಂ ಸದ್ಭಕ್ತವೃಂದ ಪರಿವೃತಾಯ ನಮಃ ಓಂ ಗಣೇಶ ಮುನಿ ಭೃಂಗೇಣ ಸೇವಿತಾಂಗ್ರಿ ಸರೋರುಹಾಯ ನಮಃ ಓಂ ಗೀತೋಪದೇಶ ಸಾರಾದಿ ಗ್ರಂಥ ಸಂಜಿನ್ನ ಸಂಶಯಾಯ ನಮಃ ಓಂ ವರ್ಣಾಶ್ರಮ ಮದಾತೀತಾಯ ನಮಃ ಓಂ ರಸಜ್ಞಾಯ ನಮಃ ಓಂ ಸೌಮ್ಯಾಯ ನಮಃ ಓಂ ಆತ್ಮವತೇ ನಮಃ ಓಂ ಸರ್ವಾವನಿ ಮತಸ್ಥಾನಾಂ ಆರಾಧ್ಯಾಯ ನಮಃ ಓಂ ಸರ್ವಸದ್ಗುಣಿನೇ ನಮಃ ಓಂ ಆತ್ಮಾರಾಮಾಯ ನಮಃ ಓಂ ಮಹಾಭಾಗಾಯ ನಮಃ ಓಂ ಮಾತೃಮುಕ್ತಿ ವಿದಾಯಕಾಯ ನಮಃ ಓಂ ವಿನತಾಯ ನಮಃ ಓಂ ವಿನುತಾಯ ನಮಃ ಓಂ ವಿಪ್ರಾಯ ನಮಃ ಓಂ ಮುನೀಂದ್ರಾಯ ನಮಃ ಓಂ ಭಾವಗೋಜ್ವಲಾಯ ನಮಃ ಓಂ ದರ್ಶನಾದಕ ಸಂಹಾರಿನೇ ನಮಃ ಓಂ ಮೌನೇನ ಸ್ವಾತ್ಮಬೋಧಕಾಯ ನಮಃ ಓಂ ಹೃಚ್ಛಾಂತಿಕರ ಸಾನ್ನಿತ್ಯಾಯ ನಮಃ ಓಂ ಸ್ಮರಣಾತ್ ಬಂಧಮೋಚಕಾಯ ನಮಃ ಓಂ ಅಂಧಸ್ತಿಮಿರಷಂಡಾಂಶವೇ ನಮಃ ಓಂ ಸಂಸಾರಾರ್ಣವತಾರಕಾಯ ನಮಃ ಓಂ ಸೋನಾದ್ರೀಸಸ್ತುತಿದ್ರಷ್ಟ್ರೇ ನಮಃ
ಓಂ ಹಾರ್ತವಿದ್ಯಾಪ್ರಕಾಶಕಾಯ ನಮಃ ಓಂ ಅವಿಚ್ಯುತ ನಿಜ ಪ್ರಜ್ಞಾಯ ನಮಃ ಓಂ ನೈಸರ್ಗಿಕ ಮಹಾತಪಸೇ ನಮಃ ಓಂ ಕಮಂಡಲಧರಾಯ ನಮಃ ಓಂ ಸುಪ್ರಗೌಪೀನವಸನಾಯ ನಮಃ ಓಂ ಗುಹಾಯ ನಮಃ ಓಂ ದಂಡಪಾಣಯೇ ನಮಃ ಓಂ ಕೃಪಾಪೂರ್ಣಾಯ ನಮಃ ಓಂ ಭವರೋಗ ವಿಷಕ್ಮರಾಯ ನಮಃ ಓಂ ಸ್ಕಂದಾಯ ನಮಃ ಓಂ ದೇವತಮಾಯ ನಮಃ ಓಂ ಅಮರ್ತ್ಯಾಯ ನಮಃ ಓಂ ಸೇನಾನ್ಯೇ ನಮಃ ಓಂ ಪುರುಷೋತ್ತಮಾಯ ನಮಃ ಓಂ ಶ್ರೀ ಭಗವತೇ ನಮಃ ಅಷ್ಟೋತ್ರ ಸದನಾಮ ಪೂಜಾಂ ಸಮರ್ಪಯಾಮಿ ಯಸ್ತಾನೋರರುಣಾಚಲಸ್ಯ ಪತಯೋ ಸ್ಮೃತ್ಯಾದಿನಂ ಪ್ರಾಪ್ಯಸಾಯ ತ್ಮ ಭಾವಂ ಗತಃ ಹೃನ್ನಿಷ್ಟಸ್ವಕಪೀರ ನಿತ್ಯ ತಪಸಾ ಲೋಕಾನ್ ಭುನಾಶೇಖರಾಟ್ ತಸ್ಮೈ ಶ್ರೀರಮಣಾಯ ತೇ ನಮಹಿತಂ ಲೋಕೋತ್ತರ ಜ್ಯೋತಿಷೇ. ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ದರ್ಶನ ಸುಖ ಮಂಗಳ ಮುಖ ಸಕಲ ಜೀವಹಿತ ಸಮ್ಮುಖ ಬ್ರಹ್ಮ ಸಂಗಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ಸದಾ ತುಷ್ಟ ಸದಾ ಹೃಷ್ಟ ಸದಾ ಶಿವಾನಂದ ಪುಷ್ಟ ಪರಮ ಮಹರ್ಷಿ ಬ್ರಹ್ಮನಿಷ್ಠ ಸಮದರ್ಶಿ ನಮೋ 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 ರಮಣ ಸದಾ ಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆ ವೈಯ ಮೂಡಿಗಾರನೇ ಹಿತವನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಗಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ. ಬೋಲೋ ಭಗವಾನ್ ಶ್ರೀ ರಮಣ ಮಹರ್ಷಿ ಕೀ ಜಯ.